ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಇಂದು ಕಲಬುರಗಿ ನಗರದಲ್ಲಿ ನಿರ್ಮಾಣ ಹಂತದಲ್ಲಿ ಇರುವ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಭೇಟಿ ನೀಡಿ ಕಾಮಗಾರಿಯ ಪ್ರಗತಿಯನ್ನ ಪರಿಶೀಲಿಸಿದರು. ಕಲಬುರಗಿಯಲ್ಲಿ ಸುಮಾರು 183 ಕೋಟಿ ರೂಪಾಯಿ ವೆಚ್ಚದ ಅನುದಾನದ ಅಡಿ ನಿರ್ಮಿಸಲಾಗುತ್ತಿರುವ ಜಯದೇವ ಹೃದ್ರೋಗ ಮತ್ತು ಸಂಶೋಧನಾ ಆಸ್ಪತ್ರೆಯ ಬಹುತೇಕ ಕಾಮಗಾರಿ ಪೂರ್ಣಗೊಂಡಿದ್ದು, ಇನ್ನು 2-3 ತಿಂಗಳಿನಲ್ಲಿ ಲೋಕಾರ್ಪಣೆ ಮಾಡಲಾಗುವುದು ಎಂದು ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆಯ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದ್ದಾರೆ. ಗುರುವಾರದಂದು ನಿರ್ಮಾಣದ ಹಂತದಲ್ಲಿ ಇರುವ ಜಯದೇವ ಹೃದ್ರೋಗ ಆಸ್ಪತ್ರೆಗೆ ಭೇಟಿ ನೀಡಿ ಮಾತನಾಡಿದ ಅವರು, ಈಗಾಗಲೇ 183 ಕೋಟಿ ರೂಪಾಯಿ ಅನುದಾನದಲ್ಲಿ ಕಾಮಗಾರಿಗಳು ಪೂರ್ಣಗೊಂಡಿದ್ದು, ಇನ್ನು 60 ಕೋಟಿ ರೂಪಾಯಿ ಅನುದಾನದ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ ಎಂದರು. ಮೂಲಭೂತ ಸೌಕರ್ಯಗಳ ಬಗ್ಗೆ, ಇನ್ನು ಉಳಿದಂತೆ ಕೆಲಸ ಕಾರ್ಯಗಳ ಬಗ್ಗೆ ಪ್ರಗತಿ ಪರಿಶೀಲನೆ ನಡೆಸಿದರು. 371 ಜೆ ಜಾರಿ ದಶಮಾನೋತ್ಸವದ ಕೊಡುಗೆಯ ಈ ಆಸ್ಪತ್ರೆ ಸೆಪ್ಟೆಂಬರ್ 2-3 ವಾರಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದ ಜನರಿಗೆ ನಮ್ಮ ಸರ್ಕಾರ ಸಮರ್ಪಿಸಲಿದೆ ಎಂದರು. 11 ಕೆವಿ ವಿದ್ಯುತ್ ಸಮಸ್ಯೆಗಳು ಇವೆ. ಎಲ್ಲಾ ವಿದ್ಯುತ್ತಿನ ಸಮಸ್ಯೆಗಳನ್ನು ಬಗೆಹರಿಸಲು ಇನ್ನು 15 ದಿನಗಳು ಬೇಕಾಗುತ್ತವೆ. MRI ಸ್ಕ್ಯಾನ್ಗೆ ವಿದ್ಯುತ್ ಶಕ್ತಿ ಬೇಕಾಗುತ್ತದೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳು ಇವೆ ಎಂದರು. ಎಲ್ಲಾ ಕಾಮಗಾರಿಗಳು ಹಾಗೂ ಪೀಠೋಪಕರಣ ಕಾಮಗಾರಿ ಆಗಸ್ಟ್ ಅಂತ್ಯದವರೆಗೆ ಮುಗಿಯುವ ಹಂತದಲ್ಲಿ ಇವೆ ಎಂದರು. ಕ್ಯಾನ್ಸರ್ ಆಸ್ಪತ್ರೆಗೆ 150 ಬೆಡ್ಗಳು ಹಾಗೂ ITI ಕಾಲೇಜ್ 20 ಕೋಟಿ ಪ್ರಸ್ತಾವನೆಯನ್ನು ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಲಾಗಿದೆ. ಹೊಸ ITI ಕಾಲೇಜು ನಿರ್ಮಿಸಲಾಗುವುದು ಎಂದರು. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕಾಮಗಾರಿ ಸಹ ಅಂತಿಮ ಹಂತದಲ್ಲಿದ್ದು, ಸಂಪುಟ ಸಭೆಯ ನಂತರ ಕಲಬುರಗಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಆಯೋಜಿಸಲಾಗುವುದು. ಸರ್ಕಾರದಿಂದ ಯುವ ನಿಧಿ ಸಿಗುವಂತಹ ಸೌಲಭ್ಯಗಳನ್ನು ನೀಡಲಾಗುತ್ತದೆ ಎಂದರು. ರಾಜ್ಯದಲ್ಲಿ 3 ಮೆಡಿಕಲ್ ಕಾಲೇಜುಗಳ ಪ್ರಸ್ತಾವನೆಗಳು ಸಲ್ಲಿಸಿದ್ದು, ನಮ್ಮ ಸರ್ಕಾರ ಪಾರದರ್ಶಕವಾಗಿ 3 ಮೆಡಿಕಲ್ ಕಾಲೇಜುಗಳಿಗೆ ಪರವಾನಗಿ ನೀಡಲಾಗಿದೆ. ಇನ್ನು ಉಳಿದಂತೆ 2 ಸರ್ಕಾರಿ ಮೆಡಿಕಲ್ ಕಾಲೇಜುಗಳಿಗೆ ಮುಂದಿನ ವರ್ಷ ಪರವಾನಗಿ ನೀಡಲಾಗುವುದು ಎಂದು ಸಚಿವರು ಹೇಳಿದರು. ಯುವನಿಧಿ ಮಕ್ಕಳಿಗೆ ಕೌಶಲ್ಯ ತರಬೇತಿ ನೀಡಬೇಕು. ಕಲಬುರಗಿಯಲ್ಲಿ ಒಂದು ಜನಸ್ಪಂದನ ಮೇಳ, ವಿಭಾಗ ಮಟ್ಟದಲ್ಲಿ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗುವುದು ಎಂದರು. SSLC ಪಾಸಾದ ವಿದ್ಯಾರ್ಥಿಗಳಿಗೆ GTTC ಡಿಪ್ಲೊಮಾ 3 ವರ್ಷ ಇರುತ್ತದೆ. 1 ವರ್ಷ ಟ್ರೈನಿಂಗ್ ತರಬೇತಿ ನೀಡಲಾಗುತ್ತದೆ ಎಂದರು. ಇದರಿಂದ ಮುಂದಿನ ದಿನಗಳಲ್ಲಿ ಉದ್ಯೋಗಗಳ ಅವಕಾಶ ಕಲ್ಪಿಸಲಾಗುತ್ತದೆ ಎಂದರು. ಪ್ರಸ್ತುತ ಜಯದೇವ ಆಸ್ಪತ್ರೆಗೆ ಸಿಬ್ಬಂದಿಗಳಿದ್ದು, ನೂತನ ಕಟ್ಟಡ ನಿರ್ಮಾಣದ ನಂತರ ಹಾಸಿಗೆ ಸಾಮರ್ಥ್ಯ ಹೆಚ್ಚಳ ಹಿನ್ನೆಲೆಯಲ್ಲಿ ಅವಶ್ಯಕತೆಗೆ ಅನುಗುಣವಾಗುವಂತೆ ಸಿಬ್ಬಂದಿ ಭರ್ತಿ ಮಾಡಿಕೊಳ್ಳಲಾಗುವುದು ಎಂದು ಸಿಬ್ಬಂದಿ ನೇಮಕಾತಿಯ ಬಗ್ಗೆ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹೇಳಿದರು. ಜಯದೇವ ಆಸ್ಪತ್ರೆಯ ಸಮನ್ವಯ ಅಧಿಕಾರಿ ಸಂತೋಷ್, ಪ್ರಾಜೆಕ್ಟ್ ಮ್ಯಾನೇಜರ್ ಪ್ರಸಾದ್, ಲೈಸನಿಂಗ್ ಅಧಿಕಾರಿ ಸಂತೋಷ್ ಭೀಮರಾವ್ ಉಪಸ್ಥಿತರಿದ್ದರು. ರಾಜ್ಯದ ವೈದ್ಯಕೀಯ ಶಿಕ್ಷಣ, ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಹಾಗೂ ಜೀವನೋಪಾಯ ಖಾತೆ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಹಾಗೂ ಲೋಕಸಭಾ ಸಂಸದರಾದ ರಾಧಾಕೃಷ್ಣ ದೊಡ್ಡಮನಿ ಅವರು ಜಿಮ್ಸ್ ಆಸ್ಪತ್ರೆಗೆ ದಿಢೀರನೆ ಭೇಟಿ ನೀಡಿ ಆಸ್ಪತ್ರೆಯ ರೋಗಿಗಳ ಕುಂದು ಕೊರತೆಗಳನ್ನ ಆಲಿಸಿದರು. ಡೆಂಗ್ಯೂ ಪ್ರಕರಣದ ವಾರ್ಡ್ಗಳಿಗೆ ಭೇಟಿ ನೀಡಿ
ವೈದ್ಯಾಧಿಕಾರಿಗಳೊಂದಿಗೆ ಹಾಗೂ ರೋಗಿಗಳ ಆರೋಗ್ಯ ವಿಚಾರಿಸಿದರು. ಇಲ್ಲಿಯವರೆಗೆ ಡೆಂಗ್ಯೂ ಪ್ರಕರಣಗಳು ಎಷ್ಟು ಬಂದಿವೆ ಎಂದು ವೈದ್ಯಾಧಿಕಾರಿಗಳಿಗೆ ವಿಚಾರಿಸಿದಾಗ 19 ಪ್ರಕರಣಗಳು ಪತ್ತೆಯಾಗಿದ್ದು 2 ಪ್ರಕರಣಗಳು ದಾಖಲಾಗಿವೆ ಎಂದು ವೈದ್ಯಾಧಿಕಾರಿಗಳು ತಿಳಿಸಿದರು. ತೀವ್ರ ನಿಗಾ ಘಟಕದಲ್ಲಿ ಐಸಿಯುನಲ್ಲಿ ರೋಗಿಗಳನ್ನು ನೋಡಿಕೊಳ್ಳಲು ಒಬ್ಬರೇ ಇರುವುದನ್ನು ಗಮನಿಸಿದ ಸಚಿವರು ಆಕ್ರೋಶ ವ್ಯಕ್ತಪಡಿಸಿ ಕೂಡಲೇ ರೋಗಿಗಳನ್ನು ನೋಡಿಕೊಳ್ಳಲು ಸಿಬ್ಬಂದಿ ನಿಯೋಜಿಸಿ ಎಂದು ಜಿಮ್ಸ್ ನಿರ್ದೇಶಕರಿಗೆ ಸೂಚನೆ ನೀಡಿದರು. ಸಚಿವರು ಪ್ರತಿಯೊಬ್ಬ ರೋಗಿಗಳನ್ನು ಭೇಟಿ ನೀಡಿ ಅವರು ಸೇರಿದ ದಿನಾಂಕದ ದಾಖಲೆಗಳನ್ನು ಪರಿಶೀಲಿಸಿ ವೈದ್ಯಾಧಿಕಾರಿಗಳೊಂದಿಗೆ ಮಾತನಾಡಿ ಬೇಗನೆ ಚಿಕಿತ್ಸೆ ನೀಡಬೇಕು ಎಂದರು. ಕುಡಿಯುವ ನೀರಿನ ದುರಸ್ತಿ ಹಾಗೂ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಂಡು ಹೋಗಬೇಕು. ರೋಗಿಗಳಿಗೆ ಯಾವುದೇ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಿ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲು ಸಲಹೆ ಸೂಚನೆಗಳನ್ನು ನೀಡಿದರು. ಇದೇ ಸಂದರ್ಭದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತೆದಾರ್, ಜಿಮ್ಸ್ ಆಸ್ಪತ್ರೆಯ ವೈದ್ಯಕೀಯ ಮಹಾವಿದ್ಯಾಲಯದ ನಿರ್ದೇಶಕರಾದ ಡಾಕ್ಟರ್ ಉಮೇಶ್ ಆರ್ ರೆಡ್ಡಿ, ಜಿಲ್ಲಾ ಸರ್ಜನ್ ಡಾಕ್ಟರ್ ಓಂ ಪ್ರಕಾಶ್ ಅಂಬೂರೆ ಸೇರಿದಂತೆ ವೈದ್ಯಾಧಿಕಾರಿಗಳು ಉಪಸ್ಥಿತರಿದ್ದರು. ಈ ಬೇಸಿಸ್ ಮೇಲೆ ಫೈಲ್ ಮಾಡ್ತೀವಿ. ಇಲ್ಲೇನು ಮಾಡ್ತೀವಿ, ಫಸ್ಟ್ ವೀಕ್ ಮುಗಿಯೋಗಿತ್ತು ಸರ್, ಸೆಕೆಂಡ್ ಥರ್ಡ್ ಫೋರ್ತ್ ವೀಕ್ವರೆಗೂ ಯಾವುದ್ಯಾವುದು ಬೇಸ್ಮೆಂಟಿಂದ ಶುರು ಮಾಡಿ ಟಾಪ್ವರೆಗೂ ಹೋಗಿದ್ದೀವಿ. ಸ್ವಲ್ಪ ನಿಧಾನ ಆಗುವಾಗ ಫೋರ್ತ್ ವೀಕ್ ತೊಗೊಂಡಿದೆ ಸರ್, ಒಂದು ತಿಂಗಳಿಗೆ ಬಾಕಿ ಎಲ್ಲ ಕಂಪ್ಲೀಟ್ ಮಾಡಬೇಕು ಸರ್. ಇಷ್ಟು ಇ ವಿಕಲ್ಪ ಬರುತ್ತದೆ, ಇಷ್ಟು ವಿಕಲ್ಪದಲ್ಲಿ ಇ ವಿ ಅಲ್ಟ್ರಾಸೌಂಡ್ ಸರ್. ಅಲ್ಟ್ರಾಸೌಂಡ್ ಏನಾಗಿದೆ ಸರ್, ರೂಮ್ ಪ್ಲ್ಯಾನ್ ಮಾಡಲಾಗಿದೆ ಸರ್, ಅದು ನಾವು ಫ್ಯೂಚರ್ ಡೆವಲಪ್ಮೆಂಟ್ಗೆ ನೋಡ್ಕೊಂಡಿದ್ದೀವಿ. ಇಲ್ಲ ಸರ್, ಫ್ಯೂಚರ್ ಟು ಡಿ ಎಕೋನ ಅಲ್ಲಿ ಇಟ್ಕೊಂಡು ಹೋಗಿ ಸರ್. ಅಲ್ಲ ಅಂದರೆ ಅಲ್ಟ್ರಾಸೌಂಡ್ ಮತ್ತೆ ಎಕ್ವಿಪ್ಮೆಂಟ್ ತೊಗೊಂಡಿದ್ದೀವಿ ಸರ್. ನಾವು ಮಾತಾಡಿದ್ದಕ್ಕೆ ಏನಂದ್ರೆ ಟು ಡಿ ಎಕೋನೇ ನಾವು ಟ್ರೀಟ್ ಮಾಡ್ಕೊತೀವಿ, ಫ್ಯೂಚರಲ್ಲಿ ನಾವು ಹೋಗೋಣ ಅಂತ ನಮ್ಮ ಜಾಗ ಮಾಡಿ ಇದೆ. ಇಲ್ಲ ಟು ಡಿ ಎಕೋ ಅಂದರೆ ಈ ಜಾಗದಲ್ಲಿ ಟು ಡಿ ಇರ್ತೀವಿ. ಒಂದು ಹೊಸ ಕ್ಯಾತ್ ಲ್ಯಾಬ್ ಇದೆ, 2 ಕ್ಯಾತ್ ಲ್ಯಾಬ್ ಹಳೆ ಹಾಸ್ಪಿಟಲ್ ಅಂದ್ರೆ ನಮ್ಗೆ ಏನು ಫಂಕ್ಷನಿಂಗ್ ಹಾಸ್ಪಿಟಲ್ ಇದೆ ಅಲ್ಲಿಂದ ಶಿಫ್ಟ್ ಆಗಬೇಕಾಗಿದೆ. ಮತ್ತು ಇಲ್ಲಿ ಓ ಟಿ ಸಿ ಕೂಡ ನಾನು ರಿವ್ಯೂ ಮಾಡಿ ಮತ್ತೆ ಅಲ್ಲಿ ಎಲ್ಲ ಓ ಟಿ ಸಿ ಕೂಡ ರೆಡಿ ಆಗ್ತಾ ಇದೆ. 3 ಓ ಟಿ ಸಿ ಇದೆ ಇಲ್ಲಿ, 3 ಕ್ಯಾತ್ ಲ್ಯಾಬ್ಸ್. ಹಾಗಾಗಿ ಇಲ್ಲಿ ಆಮೇಲೆ ಡಯಾಲಿಸಿಸ್ ಸೆಂಟರ್ ಅಂದ್ರೆ ಫಾರ್ ಅಂದ್ರೆ ಇಲ್ಲಿ ಒಂದು 6 ಡಯಾಲಿಸಿಸ್ ಯೂನಿಟ್ಸ್ ಕೂಡ ಇನ್ಸ್ಟಾಲ್ ಮಾಡ್ತಾ ಇದೆ, 3 ಸರ್ಜಿಕಲ್ ಸೈಡ್, 3 ಮೆಡಿಕಲ್ ಸೈಡ್. ಹಾಗಾಗಿ ಇವತ್ತು ಈ ಆಸ್ಪತ್ರೆ ನಾನೊಂದು ಅವರ ಟಾರ್ಗೆಟ್ ಏನು ಕೊಟ್ಟಿದ್ದಂದ್ರೆ ನೀವು ಜುಲೈ ಎಂಡ್ವರೆಗೆ ಎಲ್ಲ ಎಂಟೈರ್ ಕಂಪ್ಲೀಟ್ ಮಾಡಬೇಕು, ಎಲ್ಲ ಇಕ್ವಿಪ್ಮೆಂಟ್ಸು ಫರ್ನಿಚರು ಎಲ್ಲ ಸಪ್ಲೈ ಆಗಿ ದೇವರ ಅಂದ ಸೈಟ್. ಅವರು ನಮಗೆ ಲೊಕೇಶನ್ ಕೊಟ್ಟಮೇಲೆ 4 ದಿವಸ ಪೈಪ್ ಲೈನ್ ಕೊಡ್ತೀವಿ ಅಂತ ಹೇಳಿದೆ. ಇಲ್ಲಿ ಸಾಕಷ್ಟು ಕೆಪಾಸಿಟಿ ಇದೆ, ನಮಗೆ ಬಹುಶಃ 15 ಲಕ್ಷ ಲೀಟರ್ ಕೆಪಾಸಿಟಿ. ಇಲ್ಲಿ ವಾಟರ್ ಸಂಪ್ಸ್ ಇದೆ, ಓವರ್ ಹೆಡ್ ಟ್ಯಾಂಕ್ಸ್ ಇದೆ. ಹಾಗಾಗಿ ಅದನ್ನು 4 ದಿವಸದಲ್ಲಿ ನಾವು ಅಂದರೆ ಅವರು ಸೈಟ್ ಹ್ಯಾಂಡ್ ಓವರ್ ಮಾಡೋಕ್ಕೆ ಕೇಳಿದ್ದಾರೆ, ಮಾಡಿದ್ದೀನಿ. ನಾಳೆ ನಾವು ಸೈಟ್ ಹ್ಯಾಂಡ್ ಓವರ್ ಅವ್ರಿಗೆ ಮಾಡಿದ್ಮೇಲೆ ಅವ್ರು ಒಂದು ವಾರದಲ್ಲಿ ನಮಗೆ ಪೈಪ್ ಲೈನ್ ಲೇನ್ ಮಾಡಿ ಕೊಡ್ತೀವಿ ಅಂತ ಹೇಳಿದರೆ, ಪೈಪ್ ಲೈನ್ ಲೇನ್ ಮಾಡಿದರೆ ಇಮಿಡಿಯೇಟ್ಲಿ ನಮಗೆ ನೀರು ಸ್ಟಾರ್ಟ್ ಆಗುತ್ತೆ, ಅದನ್ನ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೆಪ್ಟೆಂಬರ್ ತಿಂಗಳಲ್ಲಿ ಇನಾಗ್ರೇಷನ್ ಮಾಡಬೇಕು ಅಂತ ಉದ್ದೇಶಿಸಿದೆ. ಅವರಿಗೆ ನಾವು ಆಗಸ್ಟ್ ಎಂಡಲ್ಲಿ ನಾನು ಟಾರ್ಗೆಟನ್ನು ಕೊಟ್ಟಿದ್ದೆ, ಆಗಸ್ಟ್ ಎಂಡ್ ಒಳಗೆ ಎಲ್ಲ ಕಂಪ್ಲೀಟ್ ಆಗಿ ಶಿಫ್ಟ್ ಮಾಡಬೇಕು ಅಂತಕ್ಕಂಥದ್ದು ಉದ್ದೇಶ ಇತ್ತು. ಈಗ ಅವರು ನನಗೆ ಫ್ಲೋರ್ ವೈಸ್ ವರ್ಕ್ ವೈಸ್ ಈ ತಿಂಗಳಲ್ಲಿ ಅಂದರೆ ಜುಲೈ ಮಂತಲ್ಲೇ ಫಸ್ಟ್ ವೀಕ್, ಸೆಕೆಂಡ್ ವೀಕ್, ಥರ್ಡ್ ವೀಕ್, ಫೋರ್ತ್ ವೀಕ್ ಅಂತಕ್ಕಂಥದ್ದನ್ನು ಪ್ಲ್ಯಾನ್ ಮಾಡಿಕೊಂಡು ಯಾವ ಕೆಲಸ ಫಸ್ಟ್ ವೀಕಲ್ಲಿ ಮುಗಿಬೇಕು ಮುಗಿದು ಹೋಗಿದೆ, ಸೆಕೆಂಡ್ ವೀಕಲ್ಲಿ, ಥರ್ಡ್ ವೀಕಲ್ಲಿ, ಫೋರ್ತ್ ವೀಕಲ್ಲಿ ಏನು ಪ್ಲ್ಯಾನ್ ಮಾಡಿದ್ದಾರೆ ಅದನ್ನು ಕೂಡ ನನಗೆ ಬ್ರೀಫ್ ಮಾಡಿದ್ದಾರೆ. ಅವ್ರಿಗೆ ಹೇಳಿದ್ದೀವಿ ಈ ಮಂತ್ ಎಂಡಲ್ಲೇ ಇದು ಕ್ಲೋಸ್ ಮಾಡೋದಕ್ಕೆ ಎಲ್ಲ ತಯಾರಿ ಅವ್ರು ಮಾಡ್ಕೊಂಡಿದ್ದಾರೆ. ಕಳೆದ ಸಾರಿ ನಾವು ಬಂದಾಗ ಇಲ್ಲೊಂದು ಹೊಸ ಚಾಲೆಂಜ್ ಅಂದರೆ ನಮ್ಮ ಪರ್ಮನೆಂಟ್ ಎಲೆಕ್ಟ್ರಿಸಿಟಿ ಕನೆಕ್ಷನ್ 11 KV ಕೊಡಬೇಕಾಗಿತ್ತು, ಅದು ಸ್ವಲ್ಪ ಪೆಂಡಿಂಗ್ ಇತ್ತು. ಅದನ್ನು ನನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾತಾಡಿದ್ದೆ, ಅವರು ಕೂಡ ಇನ್ಸ್ಪೆಕ್ಷನ್ ಈಗ ಮಾಡಿ ಅದು 15 ದಿವಸದಲ್ಲಿ ಅದನ್ನು ನಮ್ಮ ಪರ್ಮನೆಂಟ್ ಕನೆಕ್ಷನ್ ಕೊಡ್ತು ಅಂತ ಹೇಳಿದ್ದಾರೆ. ಅದು ಇಂಪಾರ್ಟೆಂಟ್ ಯಾಕಿದೆ ಅಂದರೆ ಅಲ್ಲಿ ನಮಗೆ ಇಲ್ಲಿ ಸಿ ಟಿ ಸ್ಕ್ಯಾನು, MRI,
ಇವೆಲ್ಲ ನಾವು ಪ್ಲಗ್ ಇನ್ ಮಾಡಿ ಅದಕ್ಕೆ ಫಂಕ್ಷನಿಂಗ್ ನಾವು ನೋಡಬೇಕಾದ್ರೆ ಅದು ಪರ್ಮನೆಂಟ್ ಕನೆಕ್ಷನ್ ಬೇಕು ಅದಕ್ಕೇನೆ. ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯಲ್ಲಿ ಇರುವ ಸರಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಹೆಚ್ಚುವರಿ ಕೊಠಡಿಗಳ ಕಟ್ಟಡದ ಉದ್ಘಾಟನಾ ಸಮಾರಂಭ ಜರುಗಿತು. ಕರ್ನಾಟಕ ಸರ್ಕಾರದ ಕಾಲೇಜು ಮತ್ತು ತಾಂತ್ರಿಕ ಶಿಕ್ಷಣ ಇಲಾಖೆಯ ಸರಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಜೇವರ್ಗಿ ಕಾಲೋನಿ ಕಲಬುರಗಿಯಲ್ಲಿ 100 ಲಕ್ಷ ರೂಪಾಯಿ ಅಂದಾಜು ಮೊತ್ತದ ಹೆಚ್ಚುವರಿ ಕೊಠಡಿಗಳ ಕಟ್ಟಡದ ಉದ್ಘಾಟನಾ ಸಮಾರಂಭವು ಗುರುವಾರ ದಿನಾಂಕ 11 ಜುಲೈ 2024 ಬೆಳಿಗ್ಗೆ 11 ಗಂಟೆಗೆ ಜರುಗಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಅತಿಥಿಗಳಾಗಿ ಕಲಬುರಗಿಯ ಲೋಕಸಭಾ ಸದಸ್ಯರಾದ ರಾಧಾಕೃಷ್ಣ ದೊಡ್ಡಮನಿ ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಜಗದೇವ್ ಗುತ್ತಿದಾರ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕಾಲೇಜು ಶಿಕ್ಷಣ ಇಲಾಖೆ ಕಲಬುರಗಿಯ ಜಂಟಿ ನಿರ್ದೇಶಕರಾದ ಪ್ರೊಫೆಸರ್ ಗೊಳ್ಳೆ ಶಿವಶರಣ ಬಿ ಹಾಗೂ ಸರಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಜೇವರ್ಗಿ ಕಾಲೋನಿ ಕಲಬುರಗಿಯ ಪ್ರಾಂಶುಪಾಲರಾದ ಡಾಕ್ಟರ್ ಮೋರ್ಗೆ ಪ್ರಕಾಶ್ ವಿ ಹಾಗೂ ಕಲಬುರಗಿ ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರಾದ ಬಾಬು ಒಂಟಿ ಆಗಮಿಸಿದ್ದರು. ದೊಡ್ಡ ಶಿಕ್ಷಣ ಸಂಸ್ಥೆ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸಿರ್ತಕ್ಕಂಥ ಪ್ರಥಮವಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಲೋಕಸಭೆಗೆ ಚುನಾವಣೆಗೆ ಆರಿಸಿ ಬಂದ ಮೇಲೆ ಅವರು ಪ್ರಮಾಣ ವಚನ ಮಾಡಿಕೊಂಡು ಸ್ನೇಹವಾಗಿ ಬಂದು ಯಾವುದಾದ್ರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅದು ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಅಂದರೆ ಅದು ನಮ್ಮ ಕಲಬುರಗಿಯ ಈ ಒಂದು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಕಟ್ಟಡದ ಉದ್ಘಾಟನೆ ನಮ್ಮೆಲ್ಲರ ಪುಣ್ಯ. ಇದು ಒಬ್ಬ ಲೋಕಸಭಾ ಸದಸ್ಯನಾಗಿ ಪ್ರಮಾಣ ವಚನ ಮಾಡಿ ನೇರವಾಗಿ ಭಾಳ ದಿನಗಳಿಂದ ಮೊನ್ನೆ ತಪ್ಪು ನಮಗೆ ನಾವು ಡೇಟ್ ಫಿಕ್ಸ್ ಮಾಡಿದ್ದೆವು ಅದು ನೋಡಿರಿ ಯಾರ್ಯಾರು ದೈವಿದಾಗ ಯಾರ ಕೈಲಿ ಉದ್ಘಾಟನೆ ಮಾಡಬೇಕನ್ನೋದು ಇವತ್ತು ಮತ್ತೆ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಬರಬೇಕಾಗಿತ್ತು. ಬೇರೆ ಕಾರಣಾಂತರಗಳಿಂದ ಮುಖ್ಯಮಂತ್ರಿಗಳು ಬೇರೆ ಕಡೆ ಅವರ ಕೆಲಸಕ್ಕೆ ಕಳಿಸಿದ್ರ ಮೂಲಕ ಅವರು ಹೇಳಿದರು ನಮ್ಮ ಲೋಕಸಭಾ ಸದಸ್ಯರು ನೀವು ಸೇರಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಅಂತ ಹೇಳಿ ನಾನು ಹೇಳಿದೆ. ಭಾಳ ಒಬ್ಬ ಶಿಕ್ಷಣ ತಜ್ಞನ ವತಿಯಿಂದ ಉದ್ಘಾಟನೆ ಆಗ್ತಾ ಇದೆ ಇಲ್ಲ ಅಂತ ಹೇಳಿ ಭಾಳ ಸಂತೋಷ ಆಯಿತು. ಮತ್ತು ಇವತ್ತು ಅವರು ಸುಮ್ಮನೆ ಬರ್ತಾಯಿದ್ರು ಅವರು ಯಾವ ಗುಲ್ಬರ್ಗ ಲೋಕಸಭೆ ಚುನಾವಣೆಯ ಜನ ನನ್ನನ್ನು ಈ ಮತಕ್ಷೇತ್ರದ ಸಂಸದನನ್ನಾಗಿ ಆರಿಸಿ ಕಳಿಸಿದ್ದಾರೆ ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಂತ ಹೇಳಿ ಅವರು ನಿನ್ನೆ ಗುರುಮಿಟ್ಕಲ್ಲಿ ಹೋಗಿ ಶೇಡಂಗೆ ಹೋಗಿ ಇವತ್ತು ನಮ್ಮ ದಕ್ಷಿಣ ಮತಕ್ಷೇತ್ರದ ಜನರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಂದಿದ್ದಾರೆ. ನಾನು ತಮಗೆಲ್ಲರೂ ಕೂಡ ಅವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಒಬ್ಬ ಸೂಕ್ತವಾದ ಒಬ್ಬ ಶಿಕ್ಷಣ ತಜ್ಞನನ್ನು ಸಮಯಕ್ಕೆ ಸರಿಯಾಗಿ ಎಲ್ಲರಿಗೂ ಸರಳ ಸಿಗ್ತಕ್ಕಂಥ ಸರಳ ಜೀವಿ ಆಗಿರ್ತಕ್ಕಂಥ ರಾಧಾಕೃಷ್ಣರವರಿಗೆ ಲೋಕಸಭಾ ಸದಸ್ಯರನ್ನಾಗಿ ತಮ್ಮೆಲ್ಲ ಆಶೀರ್ವಾದ ಮಾಡಿದ್ದಕ್ಕಾಗಿ ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಒಂದು ಕಾಲೇಜನ್ನು 1 ಕೋಟಿ ರೂಪಾಯಿ ಕಾಲೇಜನ್ನು ರೈಟ್ಸ್ನವರು ಸುಮಾರು ಭಾಳ ದಿನಗಳಿಂದ ಇದರ ಉದ್ಘಾಟನೆ ಆಗಬೇಕಾಗಿದೆ. ಈಗ ಕಂಪ್ಲೀಟ್ ಆದ ತಕ್ಷಣ ತಮಗೂ ಕೂಡ ಈ ಒಂದು ಕೋಣೆಗಳೇ ಕೊರತೆ ಇದೆ. ನಾನು ಚುನಾವಣೆ ಆದ ನಂತರ ಶಾಸಕನಾದ ನಂತರ ಇವತ್ತು 5ನೇ ಬಾರಿಗೆ ಬರ್ತಾ ಇದ್ದೀನಿ. ಮೊದಲೇ ಬಂದು ನಿಮ್ಮ ಸಮಸ್ಯೆಗಳನ್ನು ಹಾಕಿಸಿ ಮೀಟಿಂಗ್ ತೊಗೊಂಡು ಎಲ್ಲ ಕೇಳಿ ಸಮಸ್ಯೆಗಳನ್ನು ಹಾಕಿಸಿ ಮತ್ತೊಮ್ಮೆ ಬಂದು ಇನ್ನೊಮ್ಮೆ ನಾನು ಈ ಕಾಲೇಜಿಗೆ ಒಂದು ಒಳ್ಳೆಯ ರೀತಿಯಿಂದ BBA ಕಾರ್ಯಕ್ರಮ ಇತ್ತು. ಭಾಳ ದೊಡ್ಡ ನ್ಯಾಷನಲ್ ಇಂಟರ್ನ್ಯಾಷನಲ್ ಮತ್ತು ಬೇರೆ ವಿದೇಶದಿಂದ ಕೂಡ ಇಲ್ಲಿ ಬಂದಿದ್ದರು. ಆ ಒಂದು ಸಂಸ್ಥೆಯ ಡಿಪಾರ್ಟ್ಮೆಂಟ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಟಿವ್ BBA ಕಾರ್ಯಕ್ರಮದಲ್ಲಿ ಕೂಡ ನಾನು ಭಾಗವಹಿಸಿದ್ದೆ. ಇವತ್ತು ಎಲ್ಲ ICSR ಕಡೆಯಿಂದ ಮೇಜರ್ ಫುಡ್ ಕೂಡ ಮಾಡಿದ್ದಾರೆ ಅವರು ಡಿಪಾರ್ಟ್ಮೆಂಟ್ ಅಂತ ಕಾಲೇಜಿಗೆ ರೂಮ್ಗಳಿಲ್ಲ ಅಂತೇಳಿ. ಅದೆಲ್ಲ ನಮ್ಮ ಜವಾಬ್ದಾರಿ ಕೊಡ್ತಕ್ಕಂಥದ್ದು ಕೂಡ. ಯಾಕಂದರೆ ನಾನು ಅವತ್ತು ಬಂದಾಗ ಹೇಳಿದ್ದೆ, ನಾನು ಹೋಸ್ಟೆಲ್ಲ ತಾವು ಬಂದಾಗ ಇಲ್ಲಿಂದು ಮೇಲಿನ 5 ರೂಮ್ಗಳ ಕಟ್ಟಡವನ್ನು ನಾಳೆ ಪ್ರಾರಂಭ ಆಗ್ತದೆ. ನಮ್ಮ ಔಷಧ ಬೋರ್ಡ್ ವತಿಯಿಂದ ಸುಮಾರು 2 ಕೋಟಿ ರೂಪಾಯಿಯಲ್ಲಿ ಟೆಂಡರ್ ಆಗಿ ಇದರ ಮೊತ್ತ 1,57,00,000 ಇದನ್ನು 57,39,000 ಈ ಯೋಜನೆ 2ನೇ ಮಾಡಿ ಕಟ್ಟಡ ಆಗಿದ್ದು ಇದರಲ್ಲಿ 4 ತರಗತಿಗಳು ಕೊಠಡಿಗಳು ಹಾಗೂ ಪ್ರಯೋಗಾಲಯ ಮಹಿಳೆಯರ ವಿಶ್ರಾಂತಿ ಕೊಠಡಿ ಮಹಿಳೆಯರಿಗೆ ವಿಶ್ರಾಂತಿಗಳಿಗಾಗಿ ಈ ಒಂದು ಕೊಠಡಿಯನ್ನು ಹೊಸದಾಗಿ ನಮ್ಮ ಗುಲ್ಬರ್ಗ ಜಿಲ್ಲೆಯಲ್ಲಿ ಪ್ರಾರಂಭ ಆಗಿದೆ. ದಯಮಾಡಿ ಮಹಿಳೆಯರು ತಮ್ಮೆಲ್ಲ ಇದರ ಉಪಯೋಗವನ್ನು ಪಡ್ಕೊಳ್ತಕ್ಕಂಥ ಅವಕಾಶ ಇದೆ. ಮತ್ತು ಈ 9 ತಿಂಗಳಲ್ಲಿ ಈ ಒಂದು ಕಾರ್ಯಕ್ರಮ ಕಾರ್ಯ ಈ ಕೊಠಡಿಯ ಕಟ್ಟಡದ ಉದ್ಘಾಟನೆಯನ್ನು ಗೋಲಯ ಹಿರೇಮೆಂಟ್ ಕಾಂಟ್ರಾಕ್ಟ್ರು ತಮ್ಮ ಅವರಿಗೆ ಒಪ್ಪಿಸ್ತಕ್ಕಂಥ ಒಂದು ಅಗ್ರಿಮೆಂಟ್ ಕೂಡ ಆಗಿದೆ. ವಿಶ್ವ ಜನಸಂಖ್ಯಾ ದಿನಾಚರಣೆಯ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಜಾಗೃತಿ ಜಾಥಾಗೆ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಾ ತರನ್ನುಂ ಅವರು ಚಾಲನೆ ನೀಡಿದರು.
ಬೆಳವಣಿಗೆಯ ಜಾಗತಿಕ ಜನಸಂಖ್ಯೆಯ ಸವಾಲುಗಳು ಮತ್ತು ಪರಿಣಾಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ಇದಾಗಿದ್ದು, ಹೆಚ್ಚುತ್ತಿರುವ ಜನಸಂಖ್ಯೆ ಹೆಚ್ಚಿನ ಕಾಳಜಿಯ ವಿಷಯವೇನೆಂದರೆ ಉಲ್ಲೇಖಿತ ಸಾಮಾಜಿಕ ಆರ್ಥಿಕ ಮತ್ತು ಪರಿಸರದ ಪರಿಣಾಮಗಳಂತಹ ಚಾಲ್ತಿಯ ಸಮಸ್ಯೆಗಳನ್ನು ವಿಶ್ಲೇಷಿಸುವ ಜನಸಾಮಾನ್ಯ ದಿನವಾಗಿ ಆಚರಿಸುತ್ತಾ ಬಂದಿರುವ ವಿಶ್ವ ಜನಸಂಖ್ಯಾ ದಿನದ ಉದ್ದೇಶ ಕುಟುಂಬ ಯೋಜನೆ, ತಾಯಿ ಆರೋಗ್ಯ ಮತ್ತು ಮಾನವ ಹಕ್ಕುಗಳಂತಹ ಜನಸಂಖ್ಯೆಯ ಸಮಸ್ಯೆಗಳ ಬಗ್ಗೆ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸುವುದು ಅವಶ್ಯಕವಾಗಿದೆ. ಅಭಿವೃದ್ಧಿ ಹೊಂದಿದ ಭಾರತದ ಹೊಸ ಗುರುತಿಗಾಗಿ ಕುಟುಂಬ ಯೋಜನೆ ಅಳವಡಿಕೆಯು ಪ್ರತಿ ದಂಪತಿಗಳಿಗೆ ಹೆಮ್ಮೆಯಾಗಿದೆ. ಜನರಲ್ಲಿ ಅರಿವು ಮೂಡಿಸುವುದು ಬಹಳ ಅವಶ್ಯಕವಾಗಿದೆ. ಸರಿಯಾದ ವಯಸ್ಸಿನಲ್ಲಿ ಮದುವೆಯಾಗಿ ತಾಯಿಯ ಬಗ್ಗೆ ಕುಟುಂಬ ಯೋಜನೆಯ ಕಾರ್ಯಕ್ರಮದಲ್ಲಿ ಪುರುಷರ ಭಾಗವಹಿಸುವಿಕೆಯನ್ನ ಹೆಚ್ಚಿಸುವುದು ಮತ್ತು ಅವರಿಗೆ ತಿಳುವಳಿಕೆ ನೀಡುವುದು ಬಹಳ ಮುಖ್ಯವಾಗಿದೆ. ಆಶಾ ಕಾರ್ಯಕರ್ತೆಯರು ಮತ್ತು ವಿದ್ಯಾರ್ಥಿಗಳ ಮುಖಾಂತರ ಅವರವರ ಕ್ಷೇತ್ರದಲ್ಲಿ ಹೋಗಿ ಮನೆ ಮನೆಗೆ ಭೇಟಿ ನೀಡುವುದು, ಹಾಗೆ ಗ್ರಾಮೀಣ ಭಾಗದಲ್ಲಿ ನಗರದ ಕ್ಷೇತ್ರದಲ್ಲಿ ಹೆಚ್ಚು ಹೆಚ್ಚು ಜನಸಂಖ್ಯೆ ಇರುವ ಮನೆಗೆ ಭೇಟಿ ನೀಡಿ ಜಾಗೃತಿ ಮೂಡಿಸಬೇಕಾಗಿದೆ. ಸರಾಸರಿ 30 ಲಕ್ಷ ಜನಸಂಖ್ಯೆ ಕಲಬುರಗಿ ಜಿಲ್ಲೆಯಲ್ಲಿದೆ. ಕರ್ನಾಟಕದಲ್ಲಿ 1.6, ಕಲಬುರಗಿಯಲ್ಲಿ 1.8 ಇದ್ದು 1.5 ಕಡಿಮೆ ಮಾಡುವ ಗುರಿ ಹೊಂದಬೇಕಾಗಿದೆ. ತಮ್ಮೆಲ್ಲರ ಪರಿಶ್ರಮ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿದರೆ ಪರಿಣಾಮಕಾರಿಯಾಗಿ ಆಗಲಿದೆ ಎಂದು ಹೇಳಿಕೊಳ್ಳಬಹುದು. ತಾವೆಲ್ಲರೂ ಪರಿಶ್ರಮ ಪಟ್ಟರೆ ಪರಿಣಾಮಕಾರಿ ಕಾರ್ಯನಿರ್ವಹಿಸುತ್ತೀರಿ ಎಂದು ಸದೃಢ ವಿಶ್ವಾಸ ಇದೆ ಎಂದು ವಿಶ್ವ ಜನಸಂಖ್ಯಾ ದಿನಾಚರಣೆಯ ಹಿನ್ನೆಲೆಯಲ್ಲಿ ಜಾಗೃತಿ ಜಾಥಾಕ್ಕೆ ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಂ ಅವರು ಚಾಲನೆ ನೀಡಿ ಮಾತನಾಡಿದರು. ಕಲಬುರಗಿ ನಗರದ ಜಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ ಮತ್ತು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಜಿಮ್ಸ್ ವೈದ್ಯಕೀಯ ಮಹಾವಿದ್ಯಾಲಯ ಸಂಸ್ಥೆ ಆಸ್ಪತ್ರೆ ಕಲಬುರಗಿ ಇವರುಗಳ ಸಹಭಾಗಿತ್ವದಲ್ಲಿ ವಿಶ್ವ ಜನಸಂಖ್ಯಾ ದಿನಾಚರಣೆಯ ಜಾಗೃತಿ ಜಾಥಾ ಕಾರ್ಯಕ್ರಮದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ರತಿಕಾಂತ್ ವಿ ಸ್ವಾಮಿ, ವಿಭಾಗೀಯ ಜಂಟಿ ನಿರ್ದೇಶಕರ ಕಾರ್ಯಾಲಯ ಕಲಬುರಗಿಯ ಸಹ ನಿರ್ದೇಶಕರಾದ ಡಾಕ್ಟರ್ ಎಎಸ್ ರುದ್ರವಾಡಿ, ವಿಭಾಗೀಯ ಉಪನಿರ್ದೇಶಕರಾದ ಡಾಕ್ಟರ್ ಶರಣಬಸಪ್ಪ ಗಣಜಲ್ಖೇಡ್, ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್, ಗುಲ್ಬರ್ಗಾ ವೈದ್ಯಕೀಯ ಮಹಾವಿದ್ಯಾಲಯ ಕಲಬುರಗಿಯ ಡಾಕ್ಟರ್ ಉಮೇಶ್ ಆರ್ ರೆಡ್ಡಿ, ಜಿಮ್ಸ್ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಜ್ಞರಾದ ಡಾಕ್ಟರ್ ಓಂ ಪ್ರಕಾಶ್ ಅಂಬುರೆ, ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ಶಿವಶರಣಪ್ಪ ಎಂಡಿ, ಜಿಲ್ಲಾ ಕಾಲರಾ ನಿಯಂತ್ರಣಾಧಿಕಾರಿ ಡಾಕ್ಟರ್ ವಿವೇಕಾನಂದ ರೆಡ್ಡಿ, ಡಿಎಲ್ಒ ಡಾಕ್ಟರ್ ರಾಜ್ಕುಮಾರ್ ಕುಲಕರ್ಣಿ, ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮಾರುತಿ ಕಾಂಬಳೆ ಮತ್ತು ಡಿಸಿಕ್ಯುಎ ಡಾಕ್ಟರ್ ವಿನೋದ್ ಕುಮಾರ್, ಡಿಎಚ್ಕ್ಯುಎ ಎಂಡಿ ಇರ್ಫಾನ್, ಸುನಿಲ್ ದತ್, ಉಪ ಜಿಲ್ಲಾ ಆರೋಗ್ಯ ಶಿಕ್ಷಣ ಅಧಿಕಾರಿಗಳಾದ ಸೋಮು ರಾಠೋಡ್, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ನರ್ಸಿಂಗ್ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳು, ಸ್ನಾತಕೋತ್ತರ ವಿದ್ಯಾರ್ಥಿಗಳು, ಆಶಾ ಕಾರ್ಯಕರ್ತೆಯರು ಈ ಜಾಥಾದಲ್ಲಿ ಭಾಗವಹಿಸಿದ್ದರು. ಲೋಯಾ ಕಲಾತಂಡದವರು ಜನಜಾಗೃತಿ ವಿಶ್ವ ಜನಸಂಖ್ಯೆಯ ದಿನಾಚರಣೆಯ ಅಂಗವಾಗಿ ಜಾಗೃತಿ ಮೂಡಿಸಿದರು. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ವರ್ಲ್ಡ್ ಪಾಪ್ಯುಲೇಷನ್ ಡೇ, ಇವತ್ತು ನಾವು ಜಾಥಾ ಮುಖಾಂತರ ಜನರಲ್ಲಿ ಅರಿವು ಮೂಡಿಸೋದು ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಬಂದಿರೋರು ಪ್ರತಿಯೊಬ್ಬರಿಗೆ, ನಮ್ಮ ಸ್ಟೂಡೆಂಟ್ಸ್ ಇರ್ಬೋದು, ನಮ್ಮ ಆಶಾ ಕಾರ್ಯಕರ್ತರು ಇರ್ಬೋದು, ಹೆಲ್ತ್ ಡಿಪಾರ್ಟ್ಮೆಂಟ್ ಎಲ್ಲ ಆಫೀಸರ್ಸ್ ಇರ್ಬೋದು, ಪ್ರೋಗ್ರಾಮ್ ಆಫೀಸರ್ಸ್, PHO ಅವರು ಮತ್ತು ಡಿಸ್ಟ್ರಿಕ್ಟ್ ಲೆವೆಲ್ ಆಫೀಸರ್ಸ್, ಜಿಮ್ಸಿಂದ ಬಂದಿರೋದು ರೆಪ್ರೆಸೆಂಟೇಟಿವ್ಸ್, ಜಾಯಿಂಟ್ ಡೈರೆಕ್ಟರ್ ರ್ಯಾಂಕ್ ಆಫೀಸರ್ಸ್, ಪ್ರತಿಯೊಬ್ಬರಿಗೆ ನಾವು ಮತ್ತೊಮ್ಮೆ ನಮನವನ್ನು ಸಲ್ಲಿಸ್ತೇನೆ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಇದು ಪಾಪ್ಯುಲೇಷನ್ ರಿಲೇಟೆಡ್ ಬರೀ ವರ್ಕ್ ಸ್ಪೇಸಿಂಗ್ ಮತ್ತು ಟೆಂಪರರಿ ಆ್ಯಂಡ್ ಪರ್ಮನೆಂಟ್ ಮೆಷರ್ಸ್ ಮಾತ್ರ ಇಲ್ಲ, ಇದರಲ್ಲಿ ಸಾಕಷ್ಟು ಬೇರೆ ಬೇರೆ ಇರುತ್ತೆ. ಸರಿ ಏಜಲ್ಲಿ ತಾಯಿ ಆಗೋ ರೀತಿ ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಮತ್ತು ಎರಡು ಮಕ್ಕಳ ಮಧ್ಯ ಗ್ಯಾಪ್ ಇರೋ ರೀತಿ ನಾವು ಹೇಳ್ಕೊಡ್ಬೇಕಾಗಿರುತ್ತೆ. ಅದಲ್ಲದೆ ಅವ್ರ ಸ್ವಾಸ್ಥ್ಯ ಬಗ್ಗೆಯೂ ಆರೋಗ್ಯ ಬಗ್ಗೆಯೂ ನಾವು ವಿಚಾರಿಸ್ಬೇಕಾಗಿರುತ್ತೆ. ಇದು ಒಂದು ಸೆಪ್ರೇಟ್ ಪ್ರೋಗ್ರಾಮ್ ಅಂತೂ ಇಲ್ಲ ಫ್ಯಾಮಿಲಿ ಪ್ಲಾನಿಂಗ್ ಅಂತ, ನಮ್ಮ ಮದರ್ ಆ್ಯಂಡ್ ಚೈಲ್ಡ್ ಜೊತೆಗೆ RCH ಸರ್ವಿಸಸ್ ಜೊತೆಗೆ ಜೋಡಣೆ ಆಗಿರೋದು, ಅಡಾಲಿಸೆಂಟ್ ಹೆಲ್ತ್ ಜೊತೆ ಜೋಡಣೆ ಆಗಿರೋದು, ಅನೀಮಿಯಾಗಿ ಅಡ್ರೆಸ್ ಮಾಡೋದು ಒಂದು ಕಾರ್ಯಕ್ರಮ ಸಹ. ಹಾಗಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ ಎಸ್ಪೆಷಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಇಂಟರ್ ಲಿಂಕೇಜಸ್ ಬಹಳಷ್ಟು ಇರುತ್ತೆ. ಸೊ ನಾವು ಒಂದು ಕಾಂಪ್ರಿಹೆನ್ಸಿವ್ ವೇ ಅಲ್ಲಿ ಡೀಲ್ ಮಾಡ್ತೀವಿ ಅಂದರೆ ಮಾತ್ರ ಇದು ಪರಿಣಾಮಕಾರಿ ಆಗೋದು, ಮತ್ತು ಕಾಂಪ್ರಿಹೆನ್ಸಿವ್ಲಿ ನಾವು ಡೀಲ್ ಮಾಡ್ತೀವಿ ಅಂದರೆ ಮಾತ್ರ ಇದು ಇಫೆಕ್ಟಿವ್ ಇರೋದು ಅಂತ ನನಗೆ ಒಂದು ಸದೃಢ ವಿಶ್ವಾಸ ಇದೆ. ನನಗೆ ಖುಷಿ ಏನಂದರೆ ಎಲ್ಲ ಪ್ರೋಗ್ರಾಮ್ ಆಫೀಸರ್ಸ್ ಇವತ್ತು ಬಂದಿದ್ದಾರೆ. ಜಿಮ್ಸ್ ಆಸ್ ಅ ಟರ್ಷರಿ ಕೇರ್ ಸೆಂಟರ್ ಆಲ್ಸೋ ಹ್ಯಾಸ್ ಟೇಕಿನ್ ಪಾರ್ಟ್ ಇನ್ ದಿಸ್ ಪ್ರೋಗ್ರಾಮ್. ಹಾಗಾಗಿ ಇದು ನಾವು ನಮ್ಮಲ್ಲಿ ಇರೋದು ಸ್ಟೂಡೆಂಟ್ಸ್ ಮತ್ತು ಆಶಾಸ್ಗೆ ಅರಿವು ಮುಖಾಂತರ ಎಲ್ಲ ಆಶಾಸ್ಗಳು ಈಗ ಅವರವ್ರ ಕ್ಷೇತ್ರಕ್ಕೆ ಹೋಗಿ 2000 ಮಂದಿ ಯಾರ ನಿಮಗೆ ಅಲಾಟೆಡ್ ಇರೋದು ಇದ್ದಾರೆ, 2000-2500 ಪರ್ಸನ್ಸ್ ಮತ್ತು ಅರೌಂಡ್ 500 ಹೌಸ್ ಹೋಲ್ಡ್ಸ್ ಏನು ನಿಮಗೆ ಅಲಾಟ್ ಆಗಿರುತ್ತೆ, ಪ್ರತಿಯೊಂದು ಕಡೆ ನೀವು ಹೋಗಿ ಮನೆ ಮನೆ ಭೇಟಿ ನೀಡಿ ಇದ್ರ ಬಗ್ಗೆ ಅರಿವು ಮೂಡಿಸೋ ರೀತಿ ಒಂದು ಕಾರ್ಯ ಆಗಬೇಕು. ಆವಾಗ ಮಾತ್ರ ಇದು
ಪರಿಣಾಮಕಾರಿ ಆಗಿದೆ ಅಂತ ನಾವು ಹೇಳ್ಕೊಡ್ಬಹುದಾಗಿರೋದು. ಇಲ್ಲಿ ಗ್ರಾಮೀಣ ಕ್ಷೇತ್ರದಲ್ಲಿ ಮಾತ್ರ ಇಲ್ಲವೇ ನಗರ ಕ್ಷೇತ್ರಗಳಲ್ಲಿ ಸಹ ನಾವು ಮಾಡಿಸೋದು ಅವಶ್ಯಕತೆ ಇದೆ. ನಮಗೆ ಗೊತ್ತಿದೆ ಈಗಾಗಲೇ ಸರಾಸರಿ 30 ಲಕ್ಷ ಇದೆ ಗುಲ್ಬರ್ಗಾದು, ಮತ್ತು ನಾವು ಟೋಟಲ್ ಫರ್ಟಿಲಿಟಿ ರೇಟ್ ನೋಡ್ತೀವಿ ಅಂದರೆ ಇಂಡಿಯಾದಲ್ಲಿ ಜಾಸ್ತಿ ಇರಬಹುದು. ಕರ್ನಾಟಕದಲ್ಲಿ 1.6 ಮಾತ್ರ ಇದೆ, ನಮ್ಮ ಕಲಬುರಗಿಯಲ್ಲಿ 1.8 ಇದೆ. ಇದು ನಾವು ಕಡಿಮೆ ಮಾಡಿ 1.5 ಮಾಡೋ ರೀತಿ ಒಂದು ಗುರಿ ಇಟ್ಕೊಂಡು ಕೆಲಸ ಮಾಡೋದು ಅವಶ್ಯಕತೆ ಇದೆ. ಮತ್ತು ಎಲ್ಲ ಕಡೆ ಮಹಿಳೆಯರಿಗೆ ಸ್ಪೆಷಲಿ ಸ್ಕ್ರೀನಿಂಗ್ ಮಾಡಿ ಅಂಗನವಾಡಿ ಕೇಂದ್ರಗಳಲ್ಲಿ ಮತ್ತು ಕಾಲೇಜ್ಗಳಲ್ಲಿ ಮತ್ತು ಎಲ್ಲಿ ಸ್ವಸಹಾಯ ಸಂಘಗಳು ಇರ್ತಾರೆ ಗ್ರಾಮೀಣ ಕ್ಷೇತ್ರದಲ್ಲಿ ನಗರ ಕ್ಷೇತ್ರದಲ್ಲಿ ಅಲ್ಲಿ ಜನರು ಈಗಾಗಲೇ ಒಕ್ಕೂಟದಾಗಿ ಒಂದು ಗ್ರೂಪಲ್ಲಿ ಈಗಾಗಲೇ ಸಿಗ್ತಾರೆ. ಅಲ್ಲಿ ನೀವು ಹೆಚ್ಚಿನ ಪ್ರಮಾಣದಲ್ಲಿ ಅರಿವು ಮೂಡಿಸೋ ರೀತಿ ಕಾರ್ಯಕ್ರಮ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ಇದು ಬಹಳ ಇಫೆಕ್ಟಿವ್ ಇರುತ್ತೆ ಅಂತ ನನಗೆ ಒಂದು ವಿಶ್ವಾಸ ಇದೆ. ತಾವೆಲ್ಲರೂ ಚೆನ್ನಾಗಿ ಕೆಲಸ ಮಾಡ್ತಾನೆ ಬರ್ತಾ ಇದ್ದೀರಾ, ಜೊತೆಗೆ ಈ ಒಂದು ವರ್ಲ್ಡ್ ಪಾಪ್ಯುಲೇಷನ್ ಡೇ ಪ್ರಯುಕ್ತ ಈ ಬಗ್ಗೆನೂ ಸ್ವಲ್ಪ ಹೆಚ್ಚಿನ ಪಬ್ಲಿಸಿಟಿ ಕೊಟ್ಟು ಹೆಚ್ಚಿನ ಅವೇರ್ನೆಸ್ ಕೊಟ್ಟು ಮುಂದೆ ಈ ವರ್ಷ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಡೆಂಗೂದೂ ಸ್ವಲ್ಪ ಪ್ರಮಾಣ ಜಾಸ್ತಿ ಆಗಿದೆ. ಹಾಗಾಗಿ ಪ್ರತಿಯೊಂದು ಮೊದಲನೇ ಶುಕ್ರವಾರ ಮತ್ತು ಮೂರನೇ ಶುಕ್ರವಾರ ಪ್ರತಿ ತಿಂಗಳು ಸ್ವಲ್ಪ ನಮ್ಮದು ಲಾವಲ್ ಸರ್ವೆ ಜಾಸ್ತಿ ಆಗೋ ರೀತಿ ಮತ್ತು ಡೇ ಟೈಮು ಮಸ್ಕಿಟೋಸಿಂದ, ಬಿಕಾಸ್ ನಿಮ್ಮೆಲ್ಲರಿಗೆ ಗೊತ್ತಿದೆ ಏಡಿಸ್ ಮಸ್ಕಿಟೋಯಿಂದ ಆಗೋದು ಮತ್ತು ಡೇ ಟೈಮ್ ಕಚ್ಚೋದು ಸೊಳ್ಳೆಯಿಂದ ಆಗೋದು ಇದು ಒಂದು ಕಾಯಿಲೆ. ಸೊ ಡೆಂಗೂದು ಈಗಾಗಲೇ ಟೆಸ್ಟಿಂಗ್ ನಾವು ಹೆಚ್ಚಿನ ಪ್ರಮಾಣದಲ್ಲಿ 5 ಪಟ್ಟು ಹೆಚ್ಚು ಮಾಡಿದ್ದೀವಿ ಹಿಂದಿನ ವರ್ಷ ನಾನು ಹೋಲಿಕೆ ಮಾಡುವಾಗ. ಸೊ ತಾವೆಲ್ಲರೂ ಇದ್ರ ಬಗ್ಗೆನು ಈಗ ಮನೆ ಮನೆ ಹೋದಾಗ ಫ್ಯಾಮಿಲಿ ಪ್ಲಾನಿಂಗ್ ಟೆಕ್ನಿಕ್ಸ್, ಟೆಂಪ್ರರಿ ಟೆಕ್ನಿಕ್ಸ್, ಪರ್ಮನೆಂಟ್ ಟೆಕ್ನಿಕ್ಸ್ ಬಗ್ಗೆ ಹೇಳುವಾಗ ಡೆಂಗೂದು ಪ್ರಿವೆನ್ಷನ್ ಬಗ್ಗೆನೂ ನೀವು ಸ್ವಲ್ಪ ಹೇಳ್ಕೊಡ್ತೀರಾ, ಮತ್ತು ತಾಯಿಗಳದ್ದು ಅವ್ರದ್ದು ಸ್ವಾಸ್ಥ್ಯ ಬಗ್ಗೆ ಆರೋಗ್ಯ ಬಗ್ಗೆ ತಪಾಸಣೆ ಮಾಡಿ ಏನೇನು ಅಂಶಗಳು ಕಡಿಮೆ ಇದೆ ಅವರಲ್ಲಿ ಹೇಗೆ ಅವ್ರು ಸರಿಪಡಿಸಬಹುದು ಅಂತ ಇದು ಹೇಳ್ಕೊಡ್ತೀರಾ ಅಂದರೆ ಇನ್ ಅ ಕಾಂಪ್ರಿಹೆನ್ಸಿವ್ ವೇ ಡೆಫಿನೆಟ್ಲಿ ವಿ ಕ್ಯಾನ್ ಡೀಲ್ ಅಂತ ನನಗೆ ಒಂದು ಭಾವನೆ ಇದೆ. ಈ ಒಂದು ಜಾಥಾ ಸಕ್ಸಸ್ಫುಲ್ ಆಗಲಿ ಮತ್ತು ಮುಂದೆ ಹೋಗ್ತಾ ಪ್ರತಿಯೊಂದು ಆರೋಗ್ಯ ಇಲಾಖೆಯದು ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ನಮಗೆ ಒಂದು ಯಶಸ್ಸು ಸಿಗಲಿ ಅಂತ ನಾನು ಆಶಿಸುತ್ತೇನೆ. ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿರೋದು ಪ್ರೋಗ್ರಾಮ್ ಆಫೀಸರ್ ಅವ್ರಿಗೆ ಮತ್ತು ಎಲ್ಲ ಇಲ್ಲಿ ಬಂದಿರೋರು ಎಲ್ಲ ಅಧಿಕಾರಿ ವರ್ಗರವ್ರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸ್ತಾ ನಾನು 2 ಮಾತು ಮುಗಿಸ್ತೇನೆ. ಕಲಬುರಗಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳು ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜರುಗಿದವು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಕಲಬುರಗಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿ ಹಾಗೂ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಕಲಬುರಗಿ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಲಬುರಗಿ ಜಿಲ್ಲಾ ಮಟ್ಟದ ರಾಜ್ಯ ಸರಕಾರಿ ನೌಕರರ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು 2023-24 ಕಾರ್ಯಕ್ರಮಗಳು ಗುರುವಾರ ದಿನಾಂಕ 11 ಜುಲೈ 2024 ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣದಲ್ಲಿ ಜರುಗಿದವು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ವಹಿಸಿದ್ದರು. ಅತಿಥಿಗಳಾಗಿ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣ್ಣಪ್ಪ ಕಮಕ್ನೂರ್ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ಬಿ ಫೌಜಿಯಾ ತರನ್ನುಂ, ಕಲಬುರಗಿ ವಿಭಾಗದ ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಾದ ಡಾಕ್ಟರ್ ಆಕಾಶ್ ಎಸ್ ಆಗಮಿಸಿದ್ದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಸರಕಾರಿ ನೌಕರರ ಸಂಘ ಜಿಲ್ಲಾ ಶಾಖೆ ಕಲಬುರಗಿಯ ಅಧ್ಯಕ್ಷರಾದ ರಾಜು ಲೆಂಗಟಿ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಕಲಬುರಗಿಯ ಸುರೇಶ್ ಕೆ, ಸರಕಾರಿ ನೌಕರರ ಸಂಘದ ಗೌರವ ಅಧ್ಯಕ್ಷರಾದ ಅಬ್ದುಲ್ ಅಜೀಂ, ಪ್ರಧಾನ ಕಾರ್ಯದರ್ಶಿಗಳಾದ ಸಿದ್ದಲಿಂಗಯ್ಯ ಮಠಪತಿ, ರಾಜ್ಯ ಪರಿಷತ್ ಸದಸ್ಯರಾದ ಹಣಮಂತರಾಯ ಗೋಳ್ಸಾರ್, ಖಜಾಂಚಿಗಳಾದ ಕೆ ಸತೀಶ್ ಸಜ್ಜನ್, ಕಾರ್ಯಾಧ್ಯಕ್ಷರಾದ ಚಂದ್ರಕಾಂತ್ ಏರಿ, ಹಿರಿಯ ಉಪಾಧ್ಯಕ್ಷರಾದ ಬಾಬು ಮೌರ್ಯ, ರಾಜ್ಯ ಸಂಘಟನಾ ಕಾರ್ಯದರ್ಶಿ ಮಲ್ಲಿನಾಥ ಮಂಗಲಗಿ, ಚಿತ್ತಾಪುರ ತಾಲೂಕಾ ಅಧ್ಯಕ್ಷರಾದ ಬಸವರಾಜ್ ಬಳುಂಡಗಿ, ಯಡ್ರಾಮಿ ತಾಲೂಕಾ ಅಧ್ಯಕ್ಷರಾದ ಬಲವಂತರಾಯ ಬಿರಾದಾರ್, ಆಳಂದ ತಾಲೂಕಾ ಅಧ್ಯಕ್ಷರಾದ ಮಹಾಂತೇಶ್ ಪಾಟೀಲ್, ಸೇಡಂ ತಾಲೂಕಾ ಅಧ್ಯಕ್ಷರಾದ ಶಿವಶಂಕರಯ್ಯ, ಚಿಂಚೋಳಿ ತಾಲೂಕಾ ಅಧ್ಯಕ್ಷರಾದ ದೇವೇಂದ್ರಪ್ಪ ಹೋಳ್ಕರ್ ಹಾಗೂ ಕಮಲಾಪುರ ತಾಲೂಕಾ ಅಧ್ಯಕ್ಷರಾದ ಮಿಟ್ಟುಸಾಬ್ ಮುಲ್ಲಾ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇವತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ಕಲಬುರಗಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಪಟು ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಾನು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ. ಇದನ್ನ ಒಂದು ಸ್ಪರ್ಧೆ ಅಂತ ಹೇಳಿ ಭಾವಿಸಿ, ಇದರಲ್ಲಿ ಯಾರು ಕೂಡ ನಾನು ಸೋತೆ ಅಂತಕ್ಕಂತ ಭಾವ ಸಿಗುಪ್ಸೆ ಆಗೋದು ಬೇಡ. ಸೋಲೆ ಗೆಲುವಿನ ಒಂದು ಸೋಪಾನ ಅಂತ ಹೇಳಿ ನಮ್ಮ ಹಿಂದಿನ ಹಿರಿಯರು ಮಾಡಿದ್ದಾರೆ. ಆದ ಕಾರಣ ನೀವು ಯಾರು ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀರಿ, ನೀವು ಯಾರು ಉತ್ತೀರ್ಣರಾಗ್ತೀರಿ, ಯಾರು ಸೋಲಾಗ್ತೀರಿ, ಇಬ್ರು ಸರಿಸಮಾನರಾಗಿ ಅಷ್ಟೇ ಉತ್ಸಾಹ ಗೆದ್ದವನು ನಾನು, ಇದರಲ್ಲಿ ಭಾಗವಹಿಸಿ ನಾನು ಗೆದ್ದೆ ಅಂತಕ್ಕಂತ ಸಂತೋಷ.
ಸೋತವನ್ನು ಕೂಡ ನಾನು ಕ್ರೀಡಾ ಮಟ್ಟದ ರಾಜ್ಯ ಜಿಲ್ಲಾ ಮಟ್ಟಕ್ಕೆ ಹೋಗಿ ಬಂದೆ, ನಾನು ಸ್ಪರ್ಧಿಸಿದ್ರೆ ಮುಂದೆ ಗೆದಿತೇನೆ ಅಂತಕ್ಕಂಥ ಸಂತೋಷ, ಎರಡೂ ಸಂತೋಷದ ಮುಂದೆ ನೀವೆಲ್ಲ ಕೈ ಕೈ ಮಿಲಾಸಿ ಒಕ್ಕಟ್ಟಾಗಿ ಇದನ್ನ ಯಶಸ್ವಿ ಆಗಿ ನಾವು ಭಾಗವಹಿಸ್ತೀವಂತಕ್ಕಂಥ ಕಾರ್ಯಕ್ರಮ ಸಂಸ್ಕೃತಿ ಇದರ ಉದ್ಘಾಟನೆ ಘೋಷಣೆಯನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. 2023-24 ಸಾಲಿನ ಕಲಬುರಗಿ ಜಿಲ್ಲಾ ಮಟ್ಟದ ರಾಜ್ಯ ಸರ್ಕಾರಿ ನೌಕರರ ಕ್ರೀಡಾಕೂಟ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ನಾನು ಬಹಳ ಸಂತೋಷದಿಂದ ಉದ್ಘಾಟನೆ ಮಾಡಿ ಇದನ್ನ ಮುಂದುವರೆಸಿಕೊಂಡು ಹೋಗ್ಲಿ. ಕ್ರೀಡೆ ಇದ್ರೇನೆ ಮನುಷ್ಯ ಶಾಂತ ರೀತಿಯಿಂದ ಬಿಪಿ ಶುಗರ್ ಯಾವುದೂ ಬರಂಗಿಲ್ಲ. ಕ್ರೀಡೆಗೆ ಬಹಳ ಮಹತ್ವವಾಗಿರ್ತಕ್ಕಂಥದ್ದು ನಮ್ಮ ಪೂರ್ವಜರು ಕೊಡುತ್ತಾ ಬಂದಿದ್ದಾರೆ. ದಯಮಾಡಿ ಸರ್ಕಾರಿ ನೌಕರಿಗೆ ಅತಿ ಅವಶ್ಯ, ಯಾಕಂದ್ರೆ ನೀವು ಬರೀ ಒಂದ್ ಕಡೆ ಕೂತು ಕೂತು ನಿಮ್ ಹೊಟ್ಟೆ ಬಸ್ ಬೆಳೆದ್ರೆ ಅದಕ್ಕೆ ಏನಪ್ಪಾ ಅಂದ್ರೆ ಅದನ್ನ ಕಡಿಮೆ ಆಗ್ಬೇಕಾದ್ರೆ ಈ ಕ್ರೀಡಾಪಟದಲ್ಲಿ ಆಗ್ಬೇಕಾದ್ರೆ ನೀವು ದಿನಾಲೂ ಕ್ರೀಡೆ ಆಡೋದ್ರಿಂದ ನಿಮ್ಮ ಆರೋಗ್ಯ ಕೂಡ ಸುಧಾರಣೆ ಆಗ್ತದೆ, ನಮಗೂ ಕೂಡ ಒಳ್ಳೆ ಕೆಲಸ ಮಾಡತಕ್ಕಂತ ಉತ್ಸಾಹ ಇರ್ತದೆ. ಸುಮ್ನೆ ರಾತ್ರಿ ಎಲ್ಲೆಲ್ಲಿ ಹೋಗಿ ಏನೇನೋ ಮಾಡ್ಕೊಂಡು ಬಂದು ಮೌಕೂತ್ರಿ ಆಗ್ತಕ್ಕಂಥ ನಿದ್ದೆ ಬರ್ತದೆ. ನೀವು ಕ್ರೀಡೆ ಆಡಿ ಏನಪ್ಪಂದ್ರೆ ಸರಿಯಾಗಿ ಮನೇಲಿ ಹೋದ್ರೆ ಬೆಳಿಗ್ಗೆ ಕೆಲಸ ಮಾಡ್ಲಿಕ್ಕೆ ಉತ್ಸಾಹ ಇರ್ತದೆ. ಬಿಪಿ ಶುಗರ್ ಏನು ಬರಂಗಿಲ್ಲ. ಬಿಪಿ ಇಲ್ಲ ಅಂದ್ರೆ ಎಲ್ಲರಿಗೆ ಕರೆಕ್ಟ್ ಆಗಿ ಮಾತನಾಡಿ ಅವ್ರಿಗೆ ಕೆಲಸ ಮಾಡಿಕೊಡ್ತೀರಿ, ಅವರು ಖುಷಿ ಆಗ್ತಾರೆ, ನಿಮ್ಮ ಆತ್ಮ ಖುಷಿ ಸಿಗ್ತದೆ. ದಯಮಾಡಿ ನಿಮ್ಗೆ ಎಲ್ಲರೂ ಒಳ್ಳೇದಾಗ್ಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಜೈ. ಶಿಕ್ಷಣ ಇಲಾಖೆಯ ನಮ್ಮ ನೌಕರರು ಕೂಡ ಇದ್ದೀರಿ, ಎಲ್ಲ ಇಲಾಖೆಗಳ ನೌಕರರು ಇದ್ದೀರಿ. ಸೊ ತಮ್ಮೆಲ್ಲರಿಗೂ ಈ ಒಂದು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳಲ್ಲಿ ನನ್ನ ಕಡೆಯಿಂದ ಬೆಸ್ಟ್ ವಿಶಸ್ ನ ತಿಳಿಸ್ತಾ ತಮ್ಮೆಲ್ಲರಿಗೂ ಒಳ್ಳೇದಾಗಲಿ, ಈ ಒಂದು ಪ್ರೋಗ್ರಾಮ್ ಈ ಒಂದು ಸ್ಪರ್ಧೆಗಳು ಅಚ್ಚುಕಟ್ಟಾಗಿ ನಡೀಲಿ ಅಂತ ಆಶಿಸ್ತಾ ನಾನು ಎರಡು ಮಾತು ಮುಗಿಸ್ತೀನಿ. ಧನ್ಯವಾದ. ಥ್ಯಾಂಕ್ ಯು. ಈ ಒಂದು ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಗಳು 23-24 ಆದ ನಂತರ ನಡೀತಾ ಇದೆ. ದೇವರಾಯ ದುರುಸ್ತಾಯಿ ಅಂತ ನೀವು ಬಹಳ ಚೆನ್ನಾಗಿ ಮಾಡಿಸ್ತಾ ಇದ್ದೀರಾ. ತಮ್ಮೆಲ್ಲರಿಗೆ ಮೊಟ್ಟೆ ಮೊದಲದಾಗಿ ಪಾರ್ಟಿಸಿಪೇಂಟ್ಸ್ ಯಾರ್ಯಾರು ಇದ್ರಿ, ಆರ್ಗನೈಸರ್ಸ್ ಯಾರ್ಯಾರು ಇದ್ರಿ, ಪ್ರತಿಯೊಬ್ಬರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳು ಹೇಳಿಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಕೆಲಸದ ಒತ್ತಡ ನನಗೆ ಗೊತ್ತಿದೆ ಎಷ್ಟಿದೆ ಅಂತ. ಯಾಕೆಂದ್ರೆ ನಮ್ಮ ಮುಖಾಂತರ ಆಗ್ಲಿ, ಸಿಒ ಮುಖಾಂತರ ಆಗ್ಲಿ, ಸಾಕಷ್ಟು ಹೊಸ ಹೊಸ ಗೋಲ್ಸ್ ಇಟ್ಟು, ಎಲೆಕ್ಷನ್ ಇತ್ತು, ಎರಡು ಎಲೆಕ್ಷನ್ ಸೈಮಲ್ಟೇನಿಯಸ್ಲಿ, ಒಂದಂತನೂ ಇಲ್ಲ, MP ಎಲೆಕ್ಷನ್ ಇತ್ತು, MLC ಎಲೆಕ್ಷನ್ ಇತ್ತು, ದಿನಾ ರಾತ್ರಿ ಕೆಲಸ ಹಗಲು ರಾತ್ರಿವರೆಗೆ ಬಹಳಷ್ಟು ಅಚ್ಚುಕಟ್ಟಾಗಿ ಚೆನ್ನಾಗಿ ಮಾಡಿಸ್ತಾ ಬರ್ತಾ ಇದ್ದೀರಾ. ಯು ಆಲ್ ಡಿಸರ್ವ್ ದಿಸ್ ಕೈಂಡ್ ಆಫ್ ಅ ಬ್ರೇಕ್. ಒಂದು ಕ್ರೀಡಾಕೂಟ ಆಗಲಿ, ಸಾಂಸ್ಕೃತಿಕ ಕಾರ್ಯಕ್ರಮ ಆಗಲಿ, ತಾವೆಲ್ಲರೂ ರೀ ಎನರ್ಜೈಸ್ ಆಗಿ ಖುಷಿಯಿಂದ ಭಾಗವಹಿಸಿ, ಮತ್ತು ನಿಜವಾಗ್ಲೂ ನಿಮ್ಮಲ್ಲಿ ಬೇರೆ ಬೇರೆ ರೀತಿ ಪ್ರತಿಭೆಗಳು ಇರುತ್ತೆ, ಟ್ಯಾಲೆಂಟ್ ಇರುತ್ತೆ, ಅದೆಲ್ಲ ಆಚೆ ಬರೋದು ಒಂದು ಒಳ್ಳೆ ಸಂದರ್ಭ ಇದು. ಐ ಹೋಪ್ ದ ಬೆಸ್ಟ್ ಪೀಪಲ್ ಪಾರ್ಟಿಸಿಪೇಟ್ ಆ್ಯಂಡ್ ದೇ ವಿನ್ ಆಲ್ಸೋ. ಅದಲ್ಲದೆ ನೀವೆಲ್ಲ ಬಹಳ ಫೇರ್ ಆಗಿ ಇದನ್ನು ಆರ್ಗನೈಸ್ ಮಾಡ್ತಾ ಇದ್ದೀರಾ ಅಂತ ಈಗಾಗಲೇ ಹೇಳಿದ್ದೀರಿ. ಮತ್ತು ಈ ಒಂದು ಮಂಚ್ ಮುಖಾಂತರ ಪ್ರತಿಯೊಂದು ಇಲಾಖೆನವರು ಕೋಆರ್ಡಿನೇಷನ್ ಬಹಳ ಚೆನ್ನಾಗಿ ಆಗುತ್ತೆ. ಜನರಲಿ ಏನಾಗುತ್ತೆ, ರೆವಿನ್ಯೂ ಇಲಾಖೆನವರು ಬೇರೆ ಮಾಡ್ತಾರೆ, RDPO ಬೇರೆ ಕ್ರೀಡಾಕೂಟ ಮಾಡ್ತಾರೆ, ಬಟ್ ರಾಜ್ಯ ಸರ್ಕಾರಿ ನೌಕರರ ಸಂಘ ವತಿಯಿಂದ ಆದಾಗ ಎಲ್ಲ ಇಲಾಖೆನವರು ಬಹಳ ಖುಷಿಯಿಂದ ಭಾಗವಹಿಸ್ತಾರೆ. ಇಟ್ ಈಸ್ ಅ ಎಕ್ಸಲೆಂಟ್ ಆಪರ್ಚುನಿಟಿ. ಇಂಟರ್ ಡಿಪಾರ್ಟ್ಮೆಂಟಲ್ ಕೋಆರ್ಡಿನೇಷನ್ ಆಗುತ್ತೆ. ನಾನು ಜನರಲಿ ಮೀಟಿಂಗ್ಗಳಲ್ಲಿ ಹೇಳೋದಿಲ್ಲ, ಆದರೂ ಈ ಒಂದು ಮಂಚ್ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ಈ ಹಿಂದಿನ ವರ್ಷ 23-24 ಸಾಕಷ್ಟು ಇಲಾಖೆದಲ್ಲಿ ಬಹಳ ಚೆನ್ನಾಗಿ ಕೆಲಸ ಆಗಿದೆ. ಎಸ್ಪೆಷಲಿ ನಾವು CM ರೆವ್ಯೂಯಿಂದ ಬಂದಿದ್ದೀವಿ, ಅಲ್ಲಿ ಯಾವಾಗಲೂ ನಾವು ಕೆಳಗಡೆಯಿಂದ ನೋಡಬೇಕಾಗಿತ್ತು ಕಲಬುರಗಿ ಪರ್ಫಾರ್ಮೆನ್ಸ್, ಈಗ ಮೇಲ್ಗಡೆಯಿಂದ ನೋಡ್ತಾ ಇದ್ದೀವಿ ಸಾಕಷ್ಟು ಸಂದರ್ಭದಲ್ಲಿ. ಸೊ ಇದರಲ್ಲಿ ಪ್ರತಿಯೊಬ್ಬರದ್ದು ಪಾತ್ರ ಇರುತ್ತೆ, ಪ್ರತಿ ಇಲಾಖೆ ಗ್ರೂಪ್ಗೆಯಿಂದ ಹಿಡಿದು ಕ್ಲಾಸ್ ಎ ಆಫೀಸರ್ಸ್ವರೆಗೆ ಪ್ರತಿಯೊಬ್ಬರದ್ದು ಪಾತ್ರ ಇರುತ್ತೆ. ತಮ್ಮೆಲ್ಲರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಹೀಗೆ 24-25 ನಾವು ಸಾಕಷ್ಟು ಒಂದು ಹೊಸತನ ತಂದು ರೆಗ್ಯುಲರ್ ಕೆಲಸ ಜೊತೆಗೆ ಯುನೀಕ್ ಇನೋವೇಷನ್ ಸಹ ನಾವು ಮಾಡಿ ಕಲಬುರಗಿ ಜಿಲ್ಲೆದು ಹೆಮ್ಮೆ ನಾವು ಏರಿಸೋದು, ನಾವು ಎಲ್ಲರದು ಪ್ರಯತ್ನ ಮಾಡೋದು ಒಂದು ನಮ್ಮ ಮೇಲೆ ಸವಾಲು ಮತ್ತು ಹೊಣೆಗಾರಿಕೆ ಇರುತ್ತೆ. ಹಾಗಾಗಿ ತಾವೆಲ್ಲರೂ ಹಾಗೆ ಹಿಂದಿನ ವರ್ಷ ಹೇಗೆ ಸಹಕರಿಸ್ತೀರಾ ಅದೇ ರೀತಿ ಅದಕ್ಕಿಂತ ಹೆಚ್ಚು ನೀವು ಈ ವರ್ಷ ನೀವು ಸಹಕರಿಸ್ತೀರಾ ಅಂತ ನನಗೆ ಒಂದು ಸದೃಢ ವಿಶ್ವಾಸ ಇದೆ. ಆ ವಿಶ್ವಾಸ ತಕ್ಕಂತಹ ನೀವು ನಡೆಸ್ತೀರಾ ಅಂತಲೂ ನನಗೆ ಗೊತ್ತಿದೆ. ಹಾಗಾಗಿ ತಮಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಪ್ರತಿಯೊಬ್ಬರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದ ಮತ್ತೊಮ್ಮೆ ಹೇಳ್ತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇರೋದು ಮತ್ತು ಇಲ್ಲಿ ಕರೆದು ನನಗೆ ಎರಡು ಮಾತು ಮಾತನಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಪ್ರತಿಯೊಬ್ಬರಿಗೆ ಧನ್ಯವಾದ ಹೇಳ್ತಾ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಐ ವಿಶ್ ಈಚ್ ಅಂಡ್ ಎವ್ರಿ ಒನ್ ಆಫ್ ದ ಪಾರ್ಟಿಸಿಪೇಂಟ್ಸ್ ದ ವೆರಿ ಬೆಸ್ಟ್. ನಿಮ್ಮ ಹೆಲ್ತ್ ಬಗ್ಗೆನೂ ನೀವು ಸ್ವಲ್ಪ ನೋಡ್ಕೊಳ್ಬೇಕಾಗಿರೋದು, ಹಾಗಾಗಿ ಇದು ಒಳ್ಳೆ ಒಂದು ಮನ್ಸ್ ಸಿಕ್ಕಿದೆ ತಮ್ಮೆಲ್ಲರಿಗೆ. ಐ ಹೋಪ್ ಎವ್ರಿಬಡಿ ಹ್ಯಾಸ್ ಅ ಲಾಟ್ ಆಫ್ ಫನ್. ನಿಮ್ಗೆ ಒಂದು ಒಳ್ಳೆ ಒಂದು ಮೆಂಟಲ್ ಸ್ಟ್ರೆಸ್ ಡಿಸ್ಟ್ರೆಸ್ ಆಗ್ಬಿಡುತ್ತೆ, ಮತ್ತು ಮುಂದೆ ಹೋಗ್ತಾ 24-25 ಸಾಕಷ್ಟು ನಾವು ಅಚೀವ್ಮೆಂಟ್ ಮಾಡಕ್ಕೆ ಖುಷಿಯಿಂದ ಹೆಮ್ಮೆಯಿಂದ ಮುಂದುವರ್ಸೋಣ. ಥ್ಯಾಂಕ್ ಯು ವೆರಿ ಮಚ್. BBMP ಕಂದಾಯ ಅಧಿಕಾರಿ ಬಸವರಾಜ್ ಮಾಗಿ ಅವರ ಮನೆಯ ಮೇಲೆ ಲೋಕದಾಳಿ ಪ್ರಕರಣದಲ್ಲಿ ಅಂದಾಜು 12,30,000 ಮೌಲ್ಯದ
ಕ್ಯಾಸಿನೋ ಕಾಯಿನ್ಗಳು ಪತ್ತೆಯಾಗಿವೆ. ಬಿಬಿಎಂಪಿ ಕಂದಾಯ ಅಧಿಕಾರಿ ಬಸವರಾಜ್ ಮಾಗಿ ಅವರ ಮನೆಯ ಮೇಲೆ ಡೋಕಾ ದಾಳಿ ಪ್ರಕರಣದಲ್ಲಿ ಬಸವರಾಜ್ ಮಾಗಿ ಅವರಿಗೆ ಸಂಬಂಧಿಸಿದಂತೆ ಒಟ್ಟು 9 ಕಡೆ ಲೋಕಾದಾಳಿ ನಡೆದಿದೆ. ಬೆಂಗಳೂರಿನಲ್ಲಿ 5 ಕಡೆ ಮತ್ತು ಕಲಬುರಗಿಯಲ್ಲಿ 4 ಕಡೆ ಲೋಕಾದಾಳಿ ನಡೆದಿದೆ. ಕಲಬುರಗಿ ನಗರದ ಬಡೇಪುರ್, ಪಿಎನ್ಟಿ ಕಾಲೋನಿ ಹಾಗೂ ಪಾಳಾ ಗ್ರಾಮದ ಮನೆ ಹಾಗೂ ಫಾರ್ಮ್ ಹೌಸ್ ಮೇಲೆ ಲೋಕಾದಾಳಿ ನಡೆಸಿ ಪರಿಶೀಲನೆ ನಡೆಸಲಾಗಿದೆ. ಬಡೇಪುರ್ ಕಾಲೋನಿಯಲ್ಲಿನ ಬೃಹತ್ ಭವ್ಯ ಅಪಾರ್ಟ್ಮೆಂಟ್ ಬಸವರಾಜ್ ಸಹೋದರಿ ಹೇಮಾ ರವಿಪ್ರಕಾಶ್ ಅವರ ಹೆಸರಿನಲ್ಲಿದೆ. ಕೋಟಿ ಕೋಟಿ ಬೆಲೆ ಬಾಳುವ ಬೃಹತ್ ಅಪಾರ್ಟ್ಮೆಂಟ್ ಇದಾಗಿದೆ. ಬೆಳ್ಳಂಬೆಳಗ್ಗೆ ದಾಳಿ ನಡೆಸಿ ತೀವ್ರ ಶೋಧ ನಡೆಸುತ್ತಿರುವ ಲೋಕಾಯುಕ್ತ ಅಧಿಕಾರಿಗಳ ತಂಡಕ್ಕೆ ಸಹೋದರಿ ಹೇಮಾ ಹೆಸರಿನಲ್ಲಿ ಇರುವ ಮನೆಯಲ್ಲಿ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿವೆ. 10, 20, 30, 50, 100, 500 ಹಾಗೂ 1,000 ಮುಖ ಬೆಲೆಯ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿವೆ. ಅಂದಾಜು 12,30,000 ಮೌಲ್ಯದ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿವೆ. ಆಸ್ತಿ ದಾಖಲೆಗಳ ಪತ್ತೆಯಲ್ಲಿ ಅಧಿಕಾರಿಗಳು ತೊಡಗಿದ್ದಾರೆ. ಕಲಬುರಗಿಯ ಎಂಬಿ ನಗರದ ಮನೆಯಲ್ಲಿ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿವೆ. ಕ್ಯಾಸಿನೋ ಮೆಂಬರ್ ಕಾರ್ಡ್ ಕೂಡ ಪತ್ತೆಯಾಗಿದೆ. ಸಹಾಯಕ ಆಯುಕ್ತ ಬಸವರಾಜ್ ಮಾಗಿ ಅವರು ಬೇನಾಮಿ ಆಸ್ತಿ ಮಾಡಿಟ್ಟಿರುವುದು ಕಂಡುಬಂದಿದೆ. ಬಗೆದಷ್ಟು ಬಯಲಾಗುತ್ತಿದೆ ಬಿಬಿಎಂಪಿ ಭ್ರಷ್ಟ ಅಧಿಕಾರಿಯ ಮುಖವಾಡ. ಸರಕಾರಿ ಸೇವೆಗೆ ಸೇರಿ ಕೆಲವೇ ವರ್ಷಗಳಲ್ಲಿ ಕೋಟಿ ಕೋಟಿ ಆಸ್ತಿ ಮಾಡಿರುವ ಬಸವರಾಜ್ ಮಾಗಿ ನಕಲಿ ದಾಖಲಾತಿ ಸೃಷ್ಟಿಸಿ ಅಮಾನತಾಗಿದ್ದರು. ಬಿಬಿಎಂಪಿಯಿಂದ ಅಮಾನತು ಆಗಿದ್ದ ಅಧಿಕಾರಿ ತಾಯಿ ಹೆಸರಿನಲ್ಲಿ ಕೋಟಿ ಕೋಟಿ ಬೆಲೆ ಬಾಳುವ ಜಮೀನು ಖರೀದಿಸಿದ್ದಾರೆ. 50 ಎಕರೆ ಆಸ್ತಿ ಖರೀದಿ ಮಾಡಿರುವ ಬಸವರಾಜ್ ಪಾಳಾ ಗ್ರಾಮದಲ್ಲಿ ಇರುವ ಬಾಳೆ ತೋಟ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಇರುವ ಜಮೀನು ಜೊತೆಗೆ ಕಲಬುರಗಿ ನಗರದ ಕೋಟಿ ಬೆಲೆ ಬಾಳುವ 4 ಅಂತಸ್ತಿನ ಮನೆ ಸೇರಿದಂತೆ ವಿವಿಧ ಕಡೆಗಳಲ್ಲಿ ಆಸ್ತಿ ಹೊಂದಿರುವುದು ಕಂಡುಬಂದಿದೆ. ಅವರ ಮನೆಯಲ್ಲಿ ಬಾಕ್ಸ್ ಗಟ್ಟಲೆ ಕ್ಯಾಸಿನೋ ಕಾಯಿನ್ಸ್ ಪತ್ತೆಯಾಗಿವೆ. ಈ ಹಿನ್ನೆಲೆಯಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ತೀವ್ರ ಶೋಧ ನಡೆಸುತ್ತಿದ್ದಾರೆ. ಬಸವರಾಜ್ ಮಾಗಿ ಅವರ ಮನೆ ಕಲಬುರಗಿ ನಗರದ ಎಂಬಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೆ. ಮನೆಯಲ್ಲಿ ಇರುವ ಅಲಮಾರಿ ಅಂದರೆ ತಿಜೋರಿ ಓಪನ್ ಮಾಡಲು ಲೋಕಾಯುಕ್ತ ಅಧಿಕಾರಿಗಳು ಮುಂದಾಗಿದ್ದಾರೆ. ಅಲಮಾರಿ ಓಪನ್ ಮಾಡುವ ಎಕ್ಸ್ಪರ್ಟ್ ಅನ್ನ ಲೋಕಾಯುಕ್ತ ಅಧಿಕಾರಿಗಳು ಕರೆದುಕೊಂಡು ಬಂದಿದ್ದಾರೆ. ಟೂಲ್ ಕಿಟ್ ಸಮೇತ ಅಲಮಾರಿ ಓಪನ್ ಮಾಡುವ ಎಕ್ಸ್ಪರ್ಟ್ ವ್ಯಕ್ತಿ ಬಸವರಾಜ್ ಮಾಗಿಯವರ ನಿವಾಸಕ್ಕೆ ಆಗಮಿಸಿದ್ದಾನೆ. ಈ ಅಲಮಾರಿಯಲ್ಲಿ ಭ್ರಷ್ಟ ಅಧಿಕಾರಿ ಮಾಗಿಯವರ ಇನ್ನಷ್ಟು ಖಜಾನೆ ಇದೆಯೇ ಎನ್ನುವುದು ಕುತೂಹಲಕಾರಿ ಅಂಶವಾಗಿದೆ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳಾದ ಶ್ರೀನಿವಾಸ್ ನವಲೆ ಅವರು ಅಂಗನವಾಡಿಗಳ ಸ್ಥಿತಿಗತಿಗಳ ಕುರಿತು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಗೌರವಾನ್ವಿತ ನ್ಯಾಯಮೂರ್ತಿ ಎಎನ್ ವೇಣುಗೋಪಾಲ ಗೌಡ, ನಿವೃತ್ತ ನ್ಯಾಯಮೂರ್ತಿಗಳು ಹಾಗೂ ಅಧ್ಯಕ್ಷರು ಅಪೌಷ್ಟಿಕತೆ ನಿವಾರಣೆ ಸಲಹಾ ಸಮಿತಿ ಇವರ ಆದೇಶದ ಮೇರೆಗೆ ಕಲಬುರಗಿ ಜಿಲ್ಲೆಯಲ್ಲಿನ ಹಲವು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿ ಅವುಗಳ ಸ್ಥಿತಿಗತಿಗಳ ಬಗ್ಗೆ ಪತ್ರಿಕೆಯಲ್ಲಿ ತಿಳಿಸುವಂತೆ ಆದೇಶ ಮಾಡಿದ್ದಾರೆ. ಆ ಪ್ರಕಾರ ಕಲಬುರಗಿ ಜಿಲ್ಲೆಯ ಹಲವು ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿದಾಗ ಅಂಗನವಾಡಿ ಕೇಂದ್ರಗಳಲ್ಲಿ ಮೂಲಭೂತ ಸೌಕರ್ಯಗಳು ಇಲ್ಲದೆ ಇರುವುದು ಕಂಡುಬಂದಿದೆ. ಹೆಚ್ಚಿನ ಅಂಗನವಾಡಿ ಕೇಂದ್ರಗಳು ಬಾಡಿಗೆ ಕಟ್ಟಡದಲ್ಲಿ ಇರುವುದರಿಂದ ಸರಿಯಾದ ಕಂಪೌಂಡ್ ಗೋಡೆ ಮತ್ತು ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲ. ಅದೇ ರೀತಿ ಕೆಲವು ಅಂಗನವಾಡಿ ಕೇಂದ್ರಗಳಿಗೆ ವಿದ್ಯುಚ್ಛಕ್ತಿ ಸಂಪರ್ಕ ಕೂಡ ಇಲ್ಲ ಮತ್ತು ವಿದ್ಯುಚ್ಛಕ್ತಿ ಸಂಪರ್ಕ ಇದ್ದಲ್ಲಿ ಅದನ್ನು ಕಡಿತಗೊಳಿಸಲಾಗಿದೆ. ಅಂಗನವಾಡಿ ಕೇಂದ್ರಗಳಿಗೆ ಬರುವ ಮಕ್ಕಳಿಗೆ ಅಂಗನವಾಡಿ ಕೇಂದ್ರಗಳಲ್ಲಿ ಆಟವಾಡಲು ಮತ್ತು ಹೊರಗೆ ಆಟವಾಡಲು ಜಾಗದ ಅವಶ್ಯಕತೆ ಇದೆ. ಆ ಪ್ರಕಾರ ಸೂಕ್ತ ಬಾಡಿಗೆ ಕೇಂದ್ರವನ್ನು ಆಯ್ದುಕೊಳ್ಳಬೇಕಾದ ಅನಿವಾರ್ಯತೆ ಇರುತ್ತದೆ. ಇನ್ನು ಕೆಲವು ಅಂಗನವಾಡಿ ಕೇಂದ್ರಗಳಲ್ಲಿ ಆಹಾರ ಧಾನ್ಯ ಸಂಗ್ರಹಿಸಲು ಪರಿಕರಗಳು ಇಲ್ಲ. ಇದರಿಂದ ಬಂದ ಆಹಾರ ಧಾನ್ಯವನ್ನು ಚೀಲಗಳಲ್ಲಿ ಇಟ್ಟಿದ್ದಾರೆ. ಇವೆಲ್ಲ ನ್ಯೂನತೆಗಳ ಕುರಿತು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ಗಳು ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಲಾಗಿದೆ. ಅಂಗನವಾಡಿ ಕೇಂದ್ರಗಳಲ್ಲಿ ಕಡ್ಡಾಯವಾಗಿ ಸಲಹಾ ಪೆಟ್ಟಿಗೆ ಇಡಬೇಕು. ಅಂಗನವಾಡಿ ಕಾರ್ಯಕರ್ತೆಯರು ಸಂಬಂಧಪಟ್ಟ ಎಲ್ಲ ರಿಜಿಸ್ಟರ್ಗಳನ್ನು ಭರ್ತಿ ಮಾಡಿ ಇಟ್ಟುಕೊಂಡಿರಬೇಕು. ಕೆಲವು ಅಂಗನವಾಡಿಗಳಲ್ಲಿ ಹಾಜರಾತಿ ಪುಸ್ತಕದಲ್ಲಿ ಹೆಚ್ಚಿನ ಮಕ್ಕಳ ಸಂಖ್ಯೆ ಇದ್ದು ಅಂಗನವಾಡಿಯಲ್ಲಿ ಕೆಲವು ಮಕ್ಕಳು ಮಾತ್ರ ಇದ್ದಾರೆ. ಈ ನಿಟ್ಟಿನಲ್ಲಿ ಮಕ್ಕಳ ಸಂಖ್ಯೆ ಹೆಚ್ಚಿಸಲು ಕ್ರಮ ಕೈಗೊಳ್ಳಬೇಕು. ಹೊಸ ಅಂಗನವಾಡಿಗಳಿಗೆ ಪರವಾನಿಗೆ ನೀಡಿದ್ದು ಅಲ್ಲಿಯೂ ಸಹ ಮೂಲಭೂತ ಸೌಕರ್ಯ ಒದಗಿಸಬೇಕಾದ ಅವಶ್ಯಕತೆ ಇದೆ. ಒಟ್ಟಾರೆಯಾಗಿ ಅಂಗನವಾಡಿಗಳ ಗುಣಮಟ್ಟ ಬದ್ಧತೆ ಹೆಚ್ಚಿಸಲು ಮೂಲಭೂತ ಸೌಕರ್ಯ ವ್ಯವಸ್ಥೆ ಕೂಡಲೇ ಕಲ್ಪಿಸಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಹಾಗೂ ಜಿಲ್ಲಾ ಪಂಚಾಯತ್ ಇವರಿಗೆ ಆಗ್ರಹಿಸುತ್ತೇವೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಹಾಗೂ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಅವರು ತಿಳಿಸಿದ್ದಾರೆ. ಎನ್ ವೇಣುಗೋಪಾಲ ಗೌಡ, ನಿವೃತ್ತ ನ್ಯಾಯಮೂರ್ತಿಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯರವರು ಅಧ್ಯಕ್ಷರಾಗಿರ್ತಾರೆ. ರಾಜ್ಯ ಅಪೌಷ್ಟಿಕತೆ ನಿವಾರಣೆ ಸಲಹಾ ಸಮಿತಿಯ ಅಧ್ಯಕ್ಷರು. ಅವರ ಆದೇಶದ ಮೇಲೆಗೆ ಕಲಬುರಗಿ ಜಿಲ್ಲೆಯಲ್ಲಿನ ಕೆಲವು ಅಂಗನವಾಡಿ ಪ್ರದೇಶಗಳಿಗೆ ಭೇಟಿ ನೀಡಿದ್ದೆವು.
ಅವರ ಭೇಟಿ ನೀಡಿ ಅಲ್ಲಿನ ಮೂಲಭೂತ ಸೌಕರ್ಯ ಮತ್ತು ಇತರ ಕುಂದುಕೊರತೆಗಳ ಬಗ್ಗೆ ವರದಿ ಸಲ್ಲಿಸಲು ಹೇಳಿದರು. ನಾವು ಈಗಾಗಲೇ ಅವರಿಗೆ ವರದಿ ಸಲ್ಲಿಸಿದ್ದೇವೆ. ಅವರು ಈ ಒಂದು ನಿರ್ದೇಶನ ಅದಲ್ಲದೆ ಪತ್ರಿಕಾಗೋಷ್ಠಿ ಸಹ ಮಾಡಿ ಇದನ್ನು ತಮ್ಮ ತಮ್ಮ ಜಿಲ್ಲೆಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಎನ್ನುವಂಥ ಒಂದು ನಿರ್ದೇಶನ ಕೊಟ್ಟ ಹಿನ್ನೆಲೆಯಲ್ಲಿ ನಾವು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ನಾವು ಈ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ನೀಡಿದಾಗ ಮುಖ್ಯವಾಗಿ ಅಲ್ಲಿ ಗುರುತಿಸಲಾದ ಕೆಲವೊಂದು ನ್ಯೂನ್ಯತೆಗಳೆಂದರೆ ಹೆಚ್ಚಾನೆಚ್ಚು ಅಂಗನವಾಡಿ ಕಟ್ಟಡಗಳು ಬಾಡಿಗೆ ಕಟ್ಟಡದಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಸ್ವಂತ ಕಟ್ಟಡ ಹೊಂದಿರುವ ಅಂಗನವಾಡಿಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಇದೆ. ಈ ಬಾಡಿಗೆ ಕಟ್ಟಡ ಇರೋದರಿಂದ ಕೆಲವೊಂದು ಗ್ರಾಮಗಳಲ್ಲಿ ಕೆಲವೊಂದು ಓಣಿಗಳಲ್ಲಿ ಆ ಕಟ್ಟಡಕ್ಕೆ ವೆಂಟಿಲೇಷನ್ ಗಾಳಿ ಮತ್ತು ಬೆಳಕಿನ ಸೌಕರ್ಯ ಇರೋದಿಲ್ಲ. ಮಕ್ಕಳಿಗೆ ಹೊರಗೆ ಆಟ ಆಡಲು ಜಾಗೆಯ ಕೊರತೆ ಇರ್ತದೆ. ಈ ರೀತಿಯಾದಂತಹ ಒಂದು ಬಾಡಿಗೆ ಮನೆ ಅಥವಾ ಬಾಡಿಗೆ ಕೇಂದ್ರಗಳಲ್ಲಿ ಇಂತಹ ಒಂದು ಅವ್ಯವಸ್ಥೆ ಇದೆ. ಇದಕ್ಕಾಗಿ ಚೆನ್ನಾಗಿರುವಂತಹ ಬಾಡಿಗೆ ಮನೆಗಳನ್ನು ಅಥವಾ ಕೊಠಡಿಗಳನ್ನು ತಗೊಳ್ಳಿದುಕೊಳ್ಳುವಾಗ ಸೂಕ್ತ ಕ್ರಮವಹಿಸಿ ಸುಸಜ್ಜಿತವಾದಂತಹ ಗಾಳಿ ಬೆಳಕು ಇರತಕ್ಕಂಥ ಮನೆಗಳನ್ನು ಅಥವಾ ಕೇಂದ್ರಗಳನ್ನು ಹುಡುಕಬೇಕು ಅಂತ ನಾವು ಆಗ್ರಹಿಸ್ತೇವೆ. ಮಕ್ಕಳಿಗೆ ಒಳಗಲ್ದೇ ಹೊರಗೆ ಸ್ವಲ್ಪ ಆಟವಾಡಲು ಜಾಗ ಇರತಕ್ಕಂಥ ಕೇಂದ್ರಗಳನ್ನು ಗುರುತಿಸಿ ಅಲ್ಲಿ ನಡೆಸಬೇಕು ಅಂತ ಆಗ್ರಹ ಪಡಿಸ್ತೇವೆ. ಅದೇ ರೀತಿ ಕೆಲವೊಂದು ಅಂಗನವಾಡಿ ಕೇಂದ್ರಗಳಲ್ಲಿ ವಿದ್ಯುತ್ ಶಕ್ತಿ ಸಂಪರ್ಕ ಇಲ್ಲ, ಎಲೆಕ್ಟ್ರಿಸಿಟಿ ಸಂಪರ್ಕ ಇರೋದೇ ಇಲ್ಲ. ನಾವು ಹೌದು ಅಲ್ಲ ಸ್ಪೆಸಿಫಿಕ್ ಆಗಿ 25ಕ್ಕಿಂತ ಹೆಚ್ಚು ಇದರೊಳಗೆ ನಾವು ಇದನ್ನು ಮಾಡಿದ್ದೀವಿ, ವಿಸಿಟ್ ಮಾಡಿದ್ದೀವಿ. ಅಲ್ಲಿ ಇರ್ತಕ್ಕಂಥ ಇವನ್ನೆಲ್ಲ ನೋಟ್ ಮಾಡ್ಕೊಂಡಿದ್ದೀವಿ. ಈ ರೀತಿ ಓನ್ ಬಿಲ್ಡಿಂಗ್ ಇದೆಯಾ, ಎಲೆಕ್ಟ್ರಿಸಿಟಿ ಇದೆಯಾ ಇಲ್ವಾ, ಈ ರೀತಿ ನೋಟ್ ಯಾವುದು ಇಲ್ಲ ಯಾವುದಿಲ್ಲ ಅಂತ ಮಾಡ್ಕೊಂಡ್ಬಂದಿದ್ದೀವಿ. ಆ ಆಧಾರದ ಮೇಲೆ ಎಲ್ಲ ತಾಲೂಕು ಮತ್ತು ಎಲ್ಲ ಜಿಲ್ಲಾ ಕೇಂದ್ರದಲ್ಲಿನ ಇಲ್ಲ ಅಂಗನವಾಡಿಗಳಿಗೆ ಭೇಟಿ ನೀಡಿಲ್ಲ, ಕೆಲವು ಮಾತ್ರ ನೀಡಲಾಗಿದೆ. ಅದರಲ್ಲಿ ಐದು ಕೇಂದ್ರಗಳಿಗೆ ವಿದ್ಯುತ್ ಶಕ್ತಿ ಇಲ್ಲ. ವೆಂಟಿಲೇಷನ್ನು ಇಲ್ಲದಿದ್ದು ಆರು ಅಂಗನವಾಡಿಗಳಿಗೆ ಬಾಡಿಗೆ ಮನೆ ಮಾಡಿಬಿಟ್ಟಿದ್ದಾರೆ. ಓಣಿಯಲ್ಲಿರ್ತವೆ, ಮನೆಗಳ ಸಾಲಿನಲ್ಲಿ ಒಂದು ಮನೆ ಹಿಡಿದಿದ್ದಾರೆ. ಅಕ್ಕಪಕ್ಕ ಮನೆ ಇದೆ ಅವರಿಗೆ, ಗೋಡೆ ಅವ್ರದ್ದು ಹಿಂದೆ ಇದಿರ್ತದೆ, ಮುಂದಿನ ಬಾಗಿಲು ಅದಷ್ಟೇ ಅವ್ರಿಗೆ ಬರೋಕ್ಕೆ, ಒಳಗೆ ಬೇರೆ ಕಿಟಕಿಗಳ ವ್ಯವಸ್ಥೆ ಇರೋದಿಲ್ಲ. ಅಕ್ಕಪಕ್ಕ ಗೋಡೆನೇ, ಅದರ ಅಕ್ಕಪಕ್ಕ ಮನೆ, ಈ ರೀತಿಯಾದಂಥ ಒಂದು ಇದು ಇರುತ್ತೆ. ಹಾಂ ಅದೇ, ಈಗ ಅದು ಓಣಿಗಳಲ್ಲಿ ಹಿಡಿದಾಗ ಮುಂದೆ ಸಿಮೆಂಟ್ ರೋಡ್ ಇರುತ್ತೆ, ಕೆಲವೊಂದು ಅಂಗನವಾಡಿಗಳ ಮುಂದೆ ರೋಡ್ ಅಡ್ಡಾಡೋಕ್ಕೆ, ಅಲ್ಲಿ ಮಕ್ಕಳನ್ನ ಆಟ ಆಡ್ಸೋಕ್ಕಾಗಲ್ಲ. ಕೆಲವೊಂದು ಅಂಗನವಾಡಿಗಳಲ್ಲಿ ಏನಿದೆ, ಶಾಲೆ ಒಳಗಿದೆ. ಹೀರಾಪುರ್ನಲ್ಲಿ ಎರಡು ಅಂಗನವಾಡಿಗಳು ಶಾಲಾ ಕಟ್ಟಡದ ಬಿಲ್ಡಿಂಗ್ ಒಳಗಿದೆ, ಅವು ಕಂಪೌಂಡ್ ಗೋಡೆಗಳು ಒಳಗೆ ಬರ್ತವೆ. ಆ ಮಕ್ಕಳಿಗೆ, ಅಂಗನವಾಡಿ ಮಕ್ಕಳಿಗೆ ಆಟದ ಮೈದಾನ ಸಿಗುತ್ತೆ, ಅಲ್ಲಿ ಕಂಪೌಂಡ್ ಗೋಡೆನೂ ಸುರಕ್ಷಿತವಾಗಿ ಇರ್ತಾರೆ, ಆಟದ ಮೈದಾನವೂ ಸಿಗುತ್ತೆ, ಒಳಗಡೆ ಆಟ ಆಡಲಿಕ್ಕೂ ಅವ್ರಿಗೂ ಸೌಲಭ್ಯ ಸಿಗುತ್ತೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆ ಅಲ್ಲಿರುತ್ತೆ. ಆದರೆ ಬಾಡಿಗೆ ಹಿಡಿಯುವಾಗ ಇವರು ಆ ರೀತಿಯಾದಂಥ ಒಂದು ವ್ಯವಸ್ಥೆ ಇದ್ದಲ್ಲಿ ಮಾಡಿದರೆ ಅನುಕೂಲ ಆಗ್ತದೆ. ಅಂಥ ಮನೆಗಳನ್ನು ಹಿಡಿದ್ರೆ, ಸ್ವಲ್ಪ ಜಾಗ ಮುಂದಿರೋವಂಥ ಜಾಗಗಳನ್ನು ಬಾಡಿಗೆ ಮನೆ ಮಾಡಿದಾಗ, ಸಿಂಗಲ್ ಬೆಡ್ರೂಮಿನ ಮನೆ ಮಾಡಿದ್ದಾರೆ ಕೆಲವೊಂದು ಕಡೆ, ಅಲ್ಲಿ ಶೌಚಾಲಯದ ವ್ಯವಸ್ಥೆ ಇದೆ. ಬಾಡಿಗೆ ಮನೆ ಮಾಡಿದಲ್ಲಿ ಶೌಚಾಲಯದ ವ್ಯವಸ್ಥೆ ಇರ್ತದೆ, ಆದರೆ ಮಕ್ಕಳಿಗೆ ಆಟ ಆಡೋಕ್ಕೆ ಜಾಗ ಇರೋದಿಲ್ಲ. ಯಾಕಂದರೆ ಮನೆ ತುಂಬ ಕಂಪೌಂಡ್ವರೆಗೂ ಮುಂದಿನ ರೋಡ್ವರೆಗೂ ಕಟ್ಟಿಬಿಟ್ಟಿರ್ತಾರೆ ಮನೆ. ಜಸ್ಟ್ ರೋಡ್ ಎರಡು ಹೆಜ್ಜೆ ಇಳಿದ್ರೆ ರೋಡೇ ಬಂದ್ಬಿಡುತ್ತೆ. ಸೊ ಅಲ್ಲಿ ಆಟ ಆಡೋಕ್ಕೆ ಅವಕಾಶ ಇರಲ್ಲ. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಾರ್ಯಾಲಯದಲ್ಲಿ ತಪಾಸಕರಾಗಿ ಸೇವೆ ಸಲ್ಲಿಸಿರುವ ರವಿಕುಮಾರ್ ಬಬಲಾದ್ ಅವರು ಅಧೀಕ್ಷಕರಾಗಿ ಅಫಜಲ್ಪುರಕ್ಕೆ ಮುಂಬಡ್ತಿ ಹೊಂದಿರುವ ಹಿನ್ನೆಲೆಯಲ್ಲಿ ಅವರಿಗಾಗಿ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿತ್ತು. ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಾರ್ಯಾಲಯದ ರವಿಕುಮಾರ್ ಬಬಲಾದ್ ಅವರು ತಪಾಸಕರಾಗಿ ಕಾರ್ಯನಿರ್ವಹಿಸಿ ಅಧೀಕ್ಷಕರಾಗಿ ಅಫಜಲ್ಪುರದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರ ಕಾರ್ಯಾಲಯದಲ್ಲಿ ಮುಂಬಡ್ತಿ ಹೊಂದಿರುವ ಪ್ರಯುಕ್ತ ಇಂದು ಕಲಬುರಗಿಯ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರಾದ ವೀರಣ್ಣ ಗಣಜಲ್ಖೇಡ್ ಅವರ ಅಧ್ಯಕ್ಷತೆಯಲ್ಲಿ ಕಚೇರಿಯ ತಪಾಸಕರು, ಸರಕಾರಿ ಹಾಗೂ ಪರವಾನಗಿ ಭೂಮಾಪಕರು,
ಕಚೇರಿಯ ಸಮಸ್ತ ಸಿಬ್ಬಂದಿ ವರ್ಗದವರು ಹಾಗೂ ಬಾಂಧ ಜವಾನರ ನೇತೃತ್ವದಲ್ಲಿ ಕಚೇರಿಯ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡುಗೆ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.